ಎಲ್ಲರಿಗೂ ಹೆಂಗು ನಾವ್ ಏನ್ ಮಾಡ್ಲಿಕ್ಕೆ ನಮ್ಮ ಭಾರತದ ಮೇಲೆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಅಥವಾ ಅದರಿಂದ ಪ್ರಭಾವ ಗೊಂಡಿವಿ ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ನಾವೇನಂತ ಕರಿತೇವೆ ಅಂದ್ರೆ ಮುಂಗಾರು ಮಳೆ ಅಂತ ಕರಿತೇವೆ ಅಥವಾ ಇಂಗ್ಲಿಷ್ ಅಲ್ಲಿ ಸಿಂಪಲ್ ಆಗಿ ಮೆಕ್ಯಾನಿಸಮ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ ಅಲ್ ವಿಂಡ್ ಅಥವಾ ಮೆಕ್ಯಾನಿಸಂ ಅಂದ್ರೆ ಅರ್ಥ ಏನು ಈ ಸೌತ್ ವೆಸ್ಟ್ ಅಥವಾ ನೈಋತ್ಯ ದಿಕ್ಕಿನಿಂದ ನಮ್ಮ ಭಾರತದ ಮೇಲೆ ಮಾರುತಗಳು ತರ ಬರ್ತಾವ ಅಥವಾ ಯಾವ ತರ ಉಗಮಗೊಳ್ತಾವ ಉಗಮಗೊಂಡು ನಮ್ ಸೈಡ್ ಯಾವ ತರ ಬರ್ತಾವ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಅಂತ ಈ ವಿಡಿಯೋ ಸಂಪೂರ್ಣ ಮಾಹಿತಿ ಸಿಗ್ತದ ಮುಂಗಾರು ಮಳೆಯ ಈ ಒಂದು ಸೀಸನ್ ಬಗ್ಗೆ ಓಕೆನಾ ಈಟ ನೋಡ್ರಿ ನಾವೇನ್ ಮಾಡ್ತೇವ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸಣ್ಣ ಸಣ್ಣ ಟಾಪಿಕ್ಸ್ ಗಳ ಬಗ್ಗೆ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ ಟ್ರೈ ಯಾವ ನೋಡ್ರಿ ಫಾರ್ ಎಕ್ಸಾಂಪಲ್ ನಮಗ್ ಗಾಳಿ ಅಂದ್ರೆ ಏನು ಇದೇ ಗೊತ್ತಿರಂಗಿಲ್ಲ ಓಕೆನಾ ಗಾಳಿ ಯಾವ ಮೀಡಿಯಂ ಯೂಶಲಿ ಅನಿಲದ ಮಾಧ್ಯಮದಲ್ಲಿ ಓಕೆ ಅನಿಲದ ಮಾಧ್ಯಮದಲ್ಲಿರತಕ್ಕಂತಹ ಈ ಒಂದು ಸಂಯೋಜನೆಯನ್ನ ನಾವು ಏನಂತ ಕರಿತೇವೆ ಗಾಳಿ ಅಂತ ಕರಿತೇವೆ ಗಾಳಿಯಲ್ಲಿ ಏನ್ ಕಂಡು ಬರ್ತದ ನೋಡ್ರಿ ಏನ್ ಕಂಡು ಬರ್ತದ ಸರ್ ಅನಿಲಗಳು ಕಂಡು ಬರ್ತಾವ್ ಅನಿಲಗಳಂದ್ರೆ ಯಾವ್ದೇ ಅನಿಲಗಳು ಅನಿಲಗಳಿರ್ಬೋದು ನೈಟ್ರೋಜನ್ ಆಕ್ಸಿಜನ್ ಆರ್ಗನ್ ಕಾರ್ಬನ್ ಡೈಆಕ್ಸೈಡ್ ಏನೇ ಆಗಿರ್ಲಿ ಆ ಅನಿಲಗಳು ಅನಿಲಗಳ ಜೊತೆಗೆ ಧೂಳಿನ ಕಣಗಳು ಯಾವುವು ಧೂಳಿನ ಕಣಗಳು ಓಕೆನಾ ಧೂಳಿನ ಕಣಗಳ ಜೊತೆಗೆ ನಾವು ಇನ್ನೊಂದು ಪ್ರಮಾಣದ ಅನಿಲವನ್ನು ನೋಡ್ತೀವಿ ಈ ಅನಿಲಕ್ಕೆ ನಾವು ನೀರಾವಿ ಅಂತ ಕರಿತೀವಿ ಅಥವಾ ಎಷ್ಟೋ ಪಾರ್ಟಿಕಲ್ಸ್ ವೇಪರ್ ಅಂತಾನು ಕರಿಬಹುದು ಇದಕ್ಕ ಸೊ ಯಾವುದೇ ಒಂದು ಪ್ರದೇಶದ ಮೇಲೆ ಗಾಳಿಯನ್ನ ನೋಡಿದ್ರೆ ಈ ಗಾಳಿಯಲ್ಲಿ ಏನಿರ್ತದೆ ಅಂದ್ರೆ ಈ ತರ ಅನಿಲ್ಗಳ ಅಥವಾ ಅನಿಲ್ಗಳು ಕಂಡುಬಡ್ತಿರ್ತಾವ ಈ ತರ ಈ ಅನಿಲ್ಗಳು ಏನಿರ್ತಾವ ನೋಡ್ರಿ ಅನಿಲ್ಗಳಲ್ಲಿ ಅನಿಲ್ಗಳು ಗ್ಯಾಸಸ್ ಧೂಳಿನ ಕಣಗಳು ಮತ್ತೆ ನೀರಾವಿಯ ಪ್ರಮಾಣ ಇರೋದನ್ನ ನೋಡ್ತೀವಿ ಓಕೆನಾ ಸರ್ ಇವ ನೋಡ್ರಿ ಯಾವುದೇ ಯಾವುದೇ ಕಣಗಳಾಗಿರ್ಲಿ ಎಷ್ಟೇ ಸೂಕ್ಷ್ಮ ಕಣಗಳಾಗಲಿ ಎಷ್ಟೇ ಮೈಕ್ರೋ ಡಸ್ಟ್ ಪಾರ್ಟಿಕಲ್ ಆಗಿರಲಿ ತನ್ನದೇ ಆದ ಒಂದು ಮಾಸನ ಹೊಂದಿರುತ್ತದೆ ಅಥವಾ ತನ್ನದೇ ಆದ ಒಂದು ದ್ರವ್ಯ ರಾಶಿಯನ್ನು ಹೊಂದಿರುತ್ತದೆ ಆ ದ್ರವ್ಯ ರಾಶಿಯಿಂದ ಅಂದ್ರೆ ಸರ್ ಈ ಒಂದು ಪ್ರದೇಶದ ಮೇಲೆ ಈ ಧೂಳಿನ ಕಣಗಳ ನೀರಿನ ಕಣಗಳ ಅಥವಾ ಅನಿಲಗಳ ಭಾರವ ಭಾರವನ್ನ ನಾವು ಆ ನೋಡ್ಬೋದ ಓಕೆನಾ ಯಾವ್ದೋ ಒಂದು ಪ್ರದೇಶದ ಮೇಲೆ ನೋಡ್ರಿ ಆ ಗಾಳಿಯ ಭಾರವನ್ನ ಆ ಪ್ರದೇಶದ ಮೇಲೆ ನೋಡ್ಲಿಕ್ಕೆ ಟ್ರಾಯ ಮಾಡ್ಲಿತ್ತೀವಿ ಅಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಭಾರ ಅಂತ ಕರಿತೀವಿ ಎಂತ ಕರಿತೀವಿ ಭಾರ ಇದನ್ನ ನೀವು ನೆನಪಡ್ಲಿಕ್ಕೆ ಟ್ರೈ ಮಾಡ್ಬೇಕು ಓಕೆನಾ ಭಾರ ಅಂತ ಕರಿತೀವಿ ಅಂದ್ರೆ ವಾಯುವಿನಿಂದ ಉಂಟಾಗುವಂತಹ ಭಾರವನ್ನ ಪ್ರದೇಶದ ಮೇಲೆ ವಾಯುಭಾರ ಅಂತ ಕರಿತೀವಿ ಅಥವಾ ಪ್ರೆಷರ್ ಎಕ್ಸರ್ಟೆಡ್ ಬೈ ಏರ್ ಏರ್ ಪ್ರೆಷರ್ ಅಂತ ಗೊತ್ತಿರಬೇಕು ವಾಯುಭಾರವನ್ನ ಏರ್ ಪ್ರೆಷರ್ ಅಂತ ಕರಿತೀವಿ ಏರ್ ಪ್ರೆಷರ್ ಒಳಗ ನಾವೇನ್ ಏನ್ ನೋಡ್ತೇವೆ ಅಂದ್ರೆ ಎರಡು ಪಾರ್ಟ್ಸ್ ಎರಡು ವಿಧಗಳನ್ನ ನೋಡ್ತೇವೆ ಆ ಎರಡು ವಿಧಗಳ ಏರ್ ಪ್ರೆಷರ್ ಅರ್ಥ ಮಾಡ್ರಿ ಒಂದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ಹೈ ಪ್ರೆಷರ್ ಅಂತ ಕರಿತೀವಿ ಏನೊಂದಕ್ಕ ಲೋ ಪ್ರೆಷರ್ ಅಂತ ಕರಿತೀವಿ ಅಥವಾ ಅಧಿಕ ಒತ್ತಡ ಪ್ರದೇಶ ಕಡಿಮೆ ಒತ್ತಡ ಪ್ರದೇಶ ಓಕೆನಾ ಯೂಶಲಿ ಹೆಂಗ್ ಡಿನೋಟ್ ಮಾಡ್ತೀವಿ ಇದನ್ನ ಹೈ ಪ್ರೆಷರ್ ಅಂದ್ರೆ ಈ ತರ ಬರೀತೀವಿ ಎಚ್ ಅಂತ ಬರೋದು ಸರ್ಕಲ್ ಸರ್ಕಲ್ ಮಾಡೋದು ಲೋ ಅಂತ ಬರೋದು ಸರ್ಕಲ್ ಓಕೆನಾ ನೀವು ಅರ್ಥ ಮಾಡ್ಕೊಳಿ ಟ್ರೈ ಮಾಡಬೇಕು ನಾ ಇವಾಗ ಹೈ ಪ್ರೆಷರ್ ಮತ್ತ ಲೋ ಪ್ರೆಷರ್ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ನೀಟಾಗಿ ಹೈ ಪ್ರೆಷರ್ ಮತ್ತ ಲೋ ಪ್ರೆಷರ್ ಅಂದ್ರೆ ಅರ್ಥ ಏನು ಅದನ್ನ ಅರ್ಥ ಓಕೆ ನೋಡ್ರಿ ಇಲ್ಲೊಂದು ಪ್ರದೇಶದ ಅನ್ಕೊಟ್ರಿ ಓಕೆನಾ ಇಲ್ಲೊಂದು ಪ್ರದೇಶದ ಅದೇ ರೀತಿ ಭೂಮಿ ಮೇಲೆ ಇನ್ನೊಂದು ಪ್ರದೇಶದ ಈ ತರ ಓಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸೂರ್ಯನ ಕಿರಣಗಳು ಈ ಒಂದು ಪ್ರದೇಶದ ಮೇಲೆ ಬೆಳಿಲಿವ್ಕೊಡ್ರಿ ಸೂರ್ಯನ ಕಿರಣಗಳು ಆ ಪ್ರದೇಶದ ಮೇಲೆ ನೇರವಾಗಿ ಬೀಳ್ತಿದ್ರೆ ಆ ಪ್ರದೇಶದ ಉಷ್ಣಾಂಶ ಜಾಸ್ತಿ ಇರ್ತದೆ ಉಷ್ಣಾಂಶ ಜಾಸ್ತಿ ಇರತಕ್ಕಂಥ ಕಾರಣದಿಂದ ಆ ಪ್ರದೇಶದ ಮೇಲೆ ವಾಯುವಿನ ಸಾಂದ್ರತೆ ಕಡಿಮೆ ಆಗ್ತದೆ ಯಾಕಂದ್ರೆ ವಾಯು ಉಷ್ಣಾಂಶದಿಂದ ಎಕ್ಸ್ಪ್ಯಾಂಡ್ ಆಗ್ತದೆ ತರ ಓಕೆ ಎಕ್ಸ್ಪ್ಯಾಂಡ್ ಆಗೋದು ಅದೇ ಟೆಂಪರೇಚರ್ ಕಡಿಮೆ ಆಗ್ಕೊಳ್ಳಿ ಅದೇ ವಾಯು ಕಾಂಟ್ರಾಕ್ಟ್ ಆಗೋದನ್ನು ನೋಡ್ತೀವಿ ಎಕ್ಸ್ಪಾಂಡ್ ಆಗೋದು ಕಾಂಟ್ರಾಕ್ಟ್ ಆಗೋದು ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಮಾಡಬೇಕು ಹೆಂಗಪ್ಪ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ದ್ರವ್ಯದ ಸ್ಥಿತಿಯಲ್ಲಿ ಇರತಕ್ಕಂತ ದ್ರವ್ಯದ ಸ್ಥಿತಿಯಲ್ಲಿ ಇರ್ತಕ್ಕಂಥ ನೀರಿನ ಕಣಗಳನ್ನು ನೋಡ್ಲಿಕ್ಕೆ ಈ ದ್ರವ್ಯದ ಸ್ಥಿತಿಯಲ್ಲಿ ಇರತಕ್ಕಂಥ ನೀರಿನ ಕಣಗಳ ಕಣಗಳ ನ ಜಾಸ್ತಿ ಮಾಡ್ಬಿಟ್ರಿ ಅಂದ್ರೆ ಇದೇ ನೀರಿನ ಕಣಗಳು ಅನಿಲದ ಸ್ಥಿತಿಯಲ್ಲಿ ಪರಿವರ್ತನೆಗೊಳ್ಳುವುದನ್ನ ನೋಡುತ್ತೆ ನೋಡ್ತೇವೆ ಇದೇ ರೀತಿ ಟೆಂಪರೇಚರ್ ಕಡಿಮೆ ಮಾಡ್ಬಿಟ್ರಿ ಅಂದ್ರೆ ಟೆಂಪ್ರೇಚರ್ ಕಡಿಮೆ ಮಾಡಿದ್ರೆ ಏನ್ ಸರ್ ಘನದ ರೂಪದಲ್ಲಿ ಇರತಕ್ಕಂಥ ನೀರಿನ ಕಣಕಣಾಗಿ ಪರಿವರ್ತನೆ ಇದು ಐಸ್ ಇದು ನೀರಾವಿ ಇದು ನೀರು ಐ ಹೋಪ್ ಎಲ್ಲರಿಗೂ ಗೊತ್ತಾಗ್ಲಿ ಟೆಂಪ್ರೇಚರ್ ಕಡಿಮೆ ಆದ್ರೆ ಪೂರ್ತಿ ಕಾಂಟ್ರಾಕ್ಟ್ ಆಗಿ ಗಟ್ಟಿ ಅದು ಟೆಂಪರೇಚರ್ ಜಾಸ್ತಿ ಆದ್ರೆ ಆ ಒಂದು ದ್ರವ್ಯದ ರೂಪದಲ್ಲಿರತಕ್ಕಂತ ನೀರಿನ ಕಣಗಳು ಎಕ್ಸ್ಪ್ಯಾಂಡ್ ಆಗಿ ಅನಿಲಗಳಲ್ಲಿ ಪರಿವರ್ತನೆಗೊಂಡ್ಬಿಟ್ಟಿರ್ತದೆ ಇದ್ ಗೊತ್ತಿ ಇದ್ ಗೊತ್ತಾಗಿದ್ರೆ ನೀಟ ನೋಡ್ರಿ ಇದ್ ಗೊತ್ತಾಗಿದ್ರೆ ನಾನು ಈ ಪ್ರದೇಶಗಳ ಮೇಲೆ ನಿಮಗೆ ವಾಯುವಿನ ಕಣಗಳನ್ನ ತೋರಿಸಲಿಕ್ಕೆ ಟ್ರೈ ಮಾಡಿದ್ದೀನಿ ಒಂದ್ ವೇಳೆ ಇಲ್ಲೇ ಸೂರ್ಯನ ಕಿರಣಗಳು ಬೀಳಿಗೆ ಅನ್ಕೊಳ್ರಿ ಸೂರ್ಯನ ಕಿರಣವು ನೇರವಾಗಿ ಈ ಪ್ರದೇಶದ ಮೇಲೆ ಬೀಳ್ತಿದ್ರೆ ಈ ಪ್ರದೇಶಕ್ಕೆ ಎ ಅನ್ನಮ ಅಂತ ಈ ಪ್ರದೇಶಕ್ಕೆ ಬಿ ಅಂತ ಓಕೆನಾ ಈ ಪ್ರದೇಶದ ಮೇಲೆ ವಾಯುವಿನ ಕಣಗಳ ಸಂಖ್ಯೆ ಬಹಳ ಕಡಿಮೆ ಇರ್ತದೆ ಯಾಕಂದ್ರೆ ವಾಯು ಎಕ್ಸ್ಪಾಂಡ್ ಆಗ್ಬಿಟ್ಟಿರ್ತದ ಆ ಪ್ರದೇಶದ ಮೇಲೆ ಪ್ರಭಾವ ಬೀರುವಂತಹ ವಾಯುವಿನ ಭಾರ ಅಥವಾ ವಾಯುವಿನ ಕಣಗಳ ಭಾರ ಕಡಿಮೆ ಇರ್ತದೆ ನೋಡ್ರಿ ಅದೇ ರೀತಿ ಈ ಪ್ರದೇಶದ ಮೇಲೆ ಫಾರ್ ಎಕ್ಸಾಂಪಲ್ ಇಲ್ಲಿ ಟೆಂಪರೇಚರ್ ಜಾಸ್ತಿ ಅದ ಇಲ್ಲಿ ಟೆಂಪರೇಚರ್ ಕಡಿಮೆ ಅದ ಟೆಂಪರೇಚರ್ ಕಡಿಮೆ ಇರತಕ್ಕಂತ ಕಾರಣದಿಂದ ಈ ಪ್ರದೇಶದ ಮೇಲೆ ನಾವೇನ್ ನೋಡ್ತಿರ್ತೇವೆ ಅಂದ್ರೆ ಕಣ ವಾಯುವಿನ ಕಣಗಳ ಸಂಖ್ಯೆ ಬಹಳ ಜಾಸ್ತಿ ನೋಡ್ತಿರ್ತೇವೆ ಓಕೆನಾ ವಾಯುವಿನ ಕಣಗಳು ವಾಯುವಿನ ಕಣಗಳನ್ನ ನೋಡ್ರಿ ವಾಯುವಿನ ಕಣಗಳ ಸಂಖ್ಯೆ ಬಹಳ ಜಾಸ್ತಿ ನೋಡ್ಲೀತೇವೆ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಇದು ವಾಯುವಿನ ಕಣಗಳಿಂದ ಏನ್ ನೋಡ್ತೇವೆ ಅಂದ್ರೆ ವಾಯುವಿನ ಭಾರವನ್ನು ನೋಡ್ತೇವೆ ಇವಾಗ ನೀವು ಇದನ್ನ ಎರಡನ್ನೂ ಕಂಪೇರ್ ಮಾಡಿ ನಾವು ವಾಯುಭಾರ ಯಾವ ಪ್ರದೇಶದಲ್ಲಿ ಜಾಸ್ತಿ ಐತಿ ಅಂತ ಆರಾಮ್ಸೆ ಕಂಡು ಸರ್ ಯಾವ ಪ್ರದೇಶದಲ್ಲಿ ಜಾಸ್ತಿ ಇರ್ತದೆ ಸರ್ ಇಲ್ಲಿ ಜಸ್ಟ್ ಒಂದು ಐದು ವಾಯುವಿನ ಕಣಗಳು ಪ್ರದೇಶ ಎ ಮೇಲೆ ಭಾರವನ್ನ ಪ್ರಭಾವ ಬೀರ್ಲಿತ್ತು ಇದೇ ರೀತಿ ಬಿ ಪ್ರದೇಶದ ಮೇಲೆ ಬಹಳಷ್ಟು ವಾಯು ವಾಯುವಿನ ಕಣಗಳು ಇರತಕ್ಕಂಥ ಕಾರಣದಿಂದ ಅಲ್ಲಿ ವಾಯುಭಾರ ಬಹಳ ಜಾಸ್ತಿ ಇರ್ತದೆ ಆದ್ದರಿಂದ ನಾವೇನಂತ ಬರೀಬಹುದು ಈ ಪ್ರದೇಶದ ಮೇಲೆ ಹೈ ಪ್ರೆಷರ್ ಅದ ಈ ಪ್ರದೇಶದ ಮೇಲೆ ಲೋ ಪ್ರೆಲಿ ಮಾರುತಗಳನ್ನ ನೋಡ್ರಿ ಮಾರುತಗಳನ್ನ ನೋಡುವಾಗ ಈ ಮಾರುತಗಳೆಲ್ಲ ಸರ್ ನೀಟಾಗಿ ನೋಡ್ರಿ ಈ ಗಾಳಿ ಎಲ್ಲ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆನೇ ಚಲನೆ ಚಲನೆ ನೋಡ್ತಿರ್ತೇವೆ ಯಾಕಂದ್ರೆ ಇಲ್ಲಿ ವಾಯುವಿನ ಕಣಗಳ ಸಂಖ್ಯೆ ಕಡಿಮೆ ಇಲ್ಲಿ ವಾಯುವಿನ ಕಣಗಳ ಸಂಖ್ಯೆ ಜಾಸ್ತಿ ಆದ್ದರಿಂದ ಏನಾಗ್ತಿರ್ತದೆ ಅಂದ್ರೆ ಇಲ್ಲಿರ್ತಕ್ಕಂಥ ವಾಯುವಿನ ಕಣಗಳು ಕಡಿಮೆ ವಾಯುವಿನ ಒತ್ತಡ ಪ್ರದೇಶದ ಕಡೆಗೆನೆ ಯಾವತ್ತು ಚಲಿಸ್ತಿರ್ತಾವ ಒಂದ್ ವೇಳೆ ಗಾಳಿಯ ಕಣಗಳು ಈ ತರ ಬಂದ್ರೆ ಅದಕ್ಕೆ ನಾವು ಗಾಳಿ ಅಂತ ಕರಿತೀವಿ ಓಕೆನಾ ಅನಿಲಗಳು ಈ ತರ ಕಂಡು ಬಂದ್ರೆ ಸ್ಟೇಬಲ್ ಆಗಿ ಯಾವುದೇ ರೀತಿಯ ಮೋಷನ್ ಇಲ್ಲ ಯಾವುದೇ ರೀತಿಯ ಮೂಮೆಂಟ್ ಇಲ್ಲ ಯಾವುದೇ ರೀತಿಯ ಚಲನೆ ಇರ್ಲಾರ್ದಾಗ ಆ ವಾಯುವಿನ ಕಣಗಳಿಗೆ ನಾವು ಗಾಳಿ ಅಂತ ಕರಿತೀವಿ ಒಂದ್ ವೇಳೆ ವಾಯುವಿನ ಕಣಗಳು ಈ ತರ ಚಲನೆ ಮಾಡ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲಿ ಅಥವಾ ಮೋಷನ್ ಹೊಂದಿದ್ದಲ್ಲಿ ಅದಕ್ ನಾವೇನು ಕರಿತೀವಿ ಅಂದ್ರೆ ಮಾರುತಗಳು ಅಂತ ಕರಿತೀವಿ ಮಾರುತಗಳು ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ಲಿ ಇವಾಗ ಮಾರುತಗಳ ಜೊತೆಗೆ ನಾವು ಏನ್ ಕನ್ಕ್ಲೂಷನ್ ಅಂದ್ರೆ ಮಾರುತ ಅನ್ನೋದು ಯಾವತ್ತಿಗೂ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆಗೆ ಚಲನೆ ಮಾಡುವುದನ್ನು ನೋಡ್ತೀವಿ ಸೊ ಇದು ಮಾರುತ ಓಕೆ ಸರಿ ಇದು ಸ್ಟೇಬಲ್ ಆಗಿರ್ತಕ್ಕಂಥದ್ದು ಗಾಳಿ ಗಾಳಿ ಚಲಿಸಿದ್ದಲ್ಲಿ ಮಾರುತಗಳ ರಚನೆ ಆಗುದನ್ನು ನಾವು ನೋಡ್ತೀವಿ ಓಕೆನಾ ಸೊ ಇವಾಗ ನಾವು ಏನ್ ಅರ್ಥ ಮಾಡ್ಕೊಂಡ್ವಿ ನೀಟ ನೋಡ್ರಿ ಗಾಳಿಯ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ ಅದರ ಜೊತೆಗೆ ಹೈ ಪ್ರೆಷರ್ ಮತ್ತೆ ಲೋ ಪ್ರೆಷರ್ ಯಾವ ತರ ಕಂಡ್ಬಿಡ್ತಾವ ಈ ಪ್ರದೇಶದ ಮೇಲೆ ಲೋ ಪ್ರೆಷರ್ ಅದ ಈ ಪ್ರದೇಶದ ಮೇಲೆ ಹೈ ಪ್ರೆಷರ್ ಅದ ಯಾಕಂದ್ರೆ ಇಲ್ಲಿ ಜಸ್ಟ್ ಫೈವ್ ವಾಯುವಿನ ಕಣಗಳು ಈ ಪ್ರದೇಶದ ಮೇಲೆ ಭಾರ ಬೀರುವುದನ್ನು ನೋಡ್ತೀವಿ ಇಲ್ಲಿ ಬಹಳಷ್ಟು ವಾಯುವಿನ ಕಣಗಳು ಈ ಪ್ರದೇಶದ ಮೇಲೆ ಭಾರ ಬೀರ್ತಿರ್ತಕ್ಕಂತ ಒಂದು ಕಣದಿಂದ ಇಲ್ಲಿ ಅಧಿಕ ಒತ್ತಡ ಇಲ್ಲಿ ಕಡಿಮೆ ಒತ್ತಡವನ್ನು ನೋಡ್ಲಿಕ್ಕೆ ಟ್ರೈ ಮಾಡ್ಲಿತೇವೆ ಐ ಹೋಪ್ ಎಲ್ರಿಗೂ ಅರ್ಥ ಓಕೆನಾ ಓಕೆ ಆಗ್ತಿದೆ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡ್ಲಿಕ್ಕೆ ಟ್ರೈ ಮಾಡ್ರಿ ನೆಕ್ಸ್ಟ್ ಏನ್ ಅರ್ಥ ಓಕೆ ನೋಡ್ರಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ನೀಟ ನೋಡ್ರಿ ಆಲ್ರೆಡಿ ಏನ್ ಗೊತ್ತಿರ್ತಾವಂದ್ರೆ ಭೂಮಿಯ ಮೇಲೆ ಭೂಮಿ ಮೇಲೆ ನಮಗ ಕೆಲವೊಂದು ಒತ್ತಡ ಪಟ್ಟಿಗಳು ಆಲ್ರೆಡಿ ಗೊತ್ತಿರ್ತಾವೆ ಓಕೆನಾ ಫಾರ್ ಎಕ್ಸಾಂಪಲ್ ನೋಡ್ರಿ ಇದು ಭೂಮಿ ಅದ ಅನ್ಕೊಡ್ರಿ ಡನ್ ಓಕೆ ಇದ್ರ ಭೂಮಿ ಇದ್ದು ನಾ ಏನ್ ಮಾಡ್ಲಿಕ್ಕೆ ಅಂದ್ರೆ ಇದ್ರ ಮೇಲೆ ವಾಯುವಿನ ಒತ್ತಡ ಪಟ್ಟಿಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಓಕೆ ನೀಟಾ ನೋಡ್ರಿ ಓಕೆ ಈ ತರ ಅದನ್ಕೊಡ್ರಿ ಆಲ್ರೆಡಿ ನಿಮ್ಗೆ ಇದು ಈ ಡೈಗ್ರಾಮ್ ಆಲ್ಮೋಸ್ಟ್ ಗೊತ್ತಿರ್ತದ ಆದ್ರೂ ಕೂಡ ನಾನು ಇನ್ನೊಂದ್ಸಲ ಹೇಳಿ ಟ್ರಾ ಮಾಡ್ಲಿದ್ದೀನಿ ಇದಕ್ಕೆ ನಾವು ಸಮಭಾಜ ವೃತ್ತ ಅಂತ ಕರಿತೀವಿ ಇಲ್ಲಿ ನಾವು ಇದಕ್ಕೆ ಏನಂತ ಕರಿತೇವೆ ಅಂದ್ರೆ ಮೂವತ್ತು ಡಿಗ್ರಿ ಉತ್ತರ ಅಂತ ಕರಿತೀವಿ ಇದಕ್ಕ ಮೂವತ್ತು ಡಿಗ್ರಿ ದಕ್ಷಿಣ ಅಂತ ಕರಿತೀವಿ ಇಲ್ಲಿ ಡಿಗ್ರಿ ಉತ್ತರ ಇಲ್ಲೇ ಅರವತ್ತು ಡಿಗ್ರಿ ದಕ್ಷಿಣ ಇದರ ಜೊತೆಗೆ ಇಲ್ಲಿ ಏನಿರ್ತದೆ ನಾರ್ತ್ ಪೋಲ್ ಇರ್ತದ ಇಲ್ಲೇ ಸೌತ್ ಪೋಲ್ ಇರ್ತದ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಲಿ ಸರ್ ನಾ ಈ ಜಸ್ಟ್ ನಾ ಏನ್ ಡಿರೈಂಡ್ ಮಾಡಿದ್ನಿ ಅಂದ್ರೆ ನೀಟ ನೋಡ್ರಿ ಈ ಪ್ರದೇಶದಲ್ಲಿ ಸರ್ ಸೂರ್ಯನ ಕಿರಣ ಇರತಕ್ಕಂತ ಕಾರಣದಿಂದ ಟೆಂಪರೇಚರ್ ಜಾಸ್ತಿ ಅದ ಟೆಂಪರೇಚರ್ ಜಾಸ್ತಿ ಇದ್ದಿದ ಇಲ್ಲಿ ಅದ ಲೋ ಪ್ರೆಷರ್ ಅದ ಅಂದ್ರೆ ಏನಪ್ಪಾ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದ ಅರ್ಥ ಈ ಟೆಂಪರೇಚರ್ ಮತ್ತು ಪ್ರೆಷರ್ ಮಧ್ಯದಲ್ಲಿ ಇನ್ವರ್ಸ್ ಪ್ರಪೋರ್ನಲ್ ರಿಲೇಷನ್ಶಿಪ್ ಐತಿ ಸರ್ ಟೆಂಪರೇಚರ್ ಜಾಸ್ತಿ ಇದ್ರೆ ಪ್ರೆಷರ್ ಕಡಿಮೆ ಇರ್ತದ ಟೆಂಪ್ರೇಚರ್ ಕಡಿಮೆ ಆದ್ರೆ ಪ್ರೆಷರ್ ಜಾಸ್ತಿ ಆಗ್ತದೆ ನೋಡ್ಲಿ ಟೆಂಪರೇಚರ್ ಕಡಿಮೆ ಅದ ಅದ್ರ ಸಂಬಂಧ ಏನದ ಪ್ರೆಷರ್ ಜಾಸ್ತಿ ಇದೆ ಹೈ ಪ್ರೆಷರ್ ಅದ ಓಕೆನಾ ಅದ್ ಅದ್ರ ಮೂಲಕ ನಾವೇನ್ ಮಾಡ್ಲಿಕ್ಕೆ ಅಂದ್ರೆ ಸಮಭಾಜ ವೃತ್ತದ ಮೇಲೆ ಯೂಶಲಿ ಟೆಂಪರೇಚರ್ ಬಹಳ ಜಾಸ್ತಿ ಇರ್ತದ ಅದರಿಂದ ಇಲ್ಲಿ ಏನ್ ನೋಡ್ತೇವೆ ಅಂದ್ರೆ ಲೋ ಪ್ರೆಷರ್ ನೋಡ್ತೇವೆ ಓಕೆನಾ ಇದೇ ರೀತಿ ನಾರ್ತ್ ಪೋಲ್ ಸೌತ್ ಪೋಲ್ ಕಡೆ ಏನ್ ಇರ್ತಾವ ನೋಡ್ರಿ ನಾರ್ತ್ ಪೋಲ್ ಸೌತ್ ಪೋಲ್ ಕಡೆ ಹೈ ಪ್ರೆಷರ್ ಇರ್ತಾವ ಇಲ್ಲಿ ಓಕೆನಾ ಇಲ್ಲೇನಿರ್ತದ ಹೈ ಪ್ರೆಷರ್ ಇದ ಇದೇ ರೀತಿ ನಾವು ಲೋ ಪ್ರೆಷರ್ ಅಕ್ಕ ಪಕ್ಕದಲ್ಲೂ ಕೂಡ ಮೂವತ್ತು ಡಿಗ್ರಿ ಉತ್ತರ ಮತ್ತು ಮೂವತ್ತು ಡಿಗ್ರಿ ದಕ್ಷಿಣದ ಕಡೆನೂ ಕೂಡ ನಾವೇನ್ ನೋಡ್ಲಿತೇವೆ ಅಂದ್ರೆ ಹೈ ಪ್ರೆಷರ್ ನೋಡ್ಲಿತೀವಿ ಯಾಕಂದ್ರೆ ಇಲ್ಲಿ ಕಡಿಮೆ ಇತ್ತಂದ್ರೆ ಆಜು ಬಾಜುದಲ್ಲಿ ಹೈ ಪ್ರೆಷರ್ ಇರ್ಲಿಬೇಕು ಆದ್ದರಿಂದ ಹೈ ಪ್ರೆಷರ್ ನ ಡ್ರಾ ಮಾಡ್ಲಿಕ್ಕೆ ಡ್ರಾ ಮಾಡ್ಲಿತೇವೆ ಇಲ್ಲಿ ಎರಡು ಹೈ ಪ್ರೆಷರ್ ಪಟ್ಟಿಗಳ ಮಧ್ಯದಲ್ಲಿ ನಾವು ಒಂದು ಲೋ ಪ್ರೆಷರ್ ಪಟ್ಟಿಯನ್ನು ಕೂಡ ನೋಡ್ತೀವಿ ಅರವತ್ತು ಡಿಗ್ರಿ ಉತ್ತರ ಮತ್ತು ಅರವತ್ತು ಡಿಗ್ರಿ ದಕ್ಷಿಣದ ಕಡೆಗೆ ಓಕೆನಾ ಈ ತರ ವಾಯುವಿನ ಒತ್ತಡ ಪಟ್ಟಿಗಳನ್ನ ನೋಡ್ಲಿಕ್ಕೆ ಡ್ರಾ ಮಾಡ್ತೇವೆ ನಾವು ಓಕೆನಾ ಈ ಅಕ್ಷಾಂಶಗಳ ಮೇಲೆ ಈ ತರ ಏನದ ಅಂದ್ರೆ ವಾಯುವಿನ ಒತ್ತಡ ಪಟ್ಟಿಗಳದ ಓಕೆ ಯದಕ್ಕದ ಈ ತರ ಯಾಕಂದ್ರೆ ಸಮಭಾಜ ವೃತ್ತದ ಮೇಲೆ ಟೆಂಪರೇಚರ್ ಜಾಸ್ತಿ ಐತಿ ಟೆಂಪರೇಚರ್ ಜಾಸ್ತಿ ಇರತಕ್ಕಂತ ಕಾರಣದಿಂದ ಸಮಭಾಜ ವೃತ್ತದ ಮೇಲೆ ಲೋ ಪ್ರೆಷರ್ ಕಂಡು ಬರಬಹುದು ಅದೇ ರೀತಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಕಡೆ ಟೆಂಪರೇಚರ್ ಕಡಿಮೆ ಇದೆ ಅದ್ರ ಸಂಬಂಧ ಅಲ್ಲಿ ಹೈ ಪ್ರೆಷರ್ ಕಂಡು ಬರ್ತದೆ ಇಷ್ಟ ನೆನಪಿಟ್ರಿ ಸಾಕು ಯಾವ್ ನೋಡ್ರಿ ನಾವ್ ಏನ್ ಮಾಡ್ಲಿಕ್ಕೆ ಅಂದ್ರೆ ಇದೇ ಡೈಗ್ರಾಮ್ ಅನ್ನ ಇನ್ನೊಂದ್ಸಲ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಓಕೆ ನೀಟಾ ನೋಡ್ರಿ ಈ ತರ ನಮ್ಮ ಭೂಮಿಯದ ಭೂಮಿಯ ಜೊತೆಗೆ ನಾ ಎಲ್ಲ ಅಕ್ಷಾಂಶಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರಾ ಮಾಡಲಿದ್ದೇವೆ ಓಕೆನಾ ಈ ತರ ಏನ್ ಮಾಡ್ಲಿಕ್ಕೆ ಅಂದ್ರೆ ಇಲ್ಲಿ ಲೋ ಪ್ರೆಷರ್ ಇಲ್ಲಿ ಹೈ ಪ್ರೆಷರ್ ಇಲ್ಲಿ ಲೋ ಪ್ರೆಷರ್ ಇಲ್ಲಿ ಹೈ ಪ್ರೆಷರ್ ಬರ್ಲಿಕ್ಕೆ ಟ್ರೈ ಇಲ್ಲಿ ಹೈ ಪ್ರೆಷರ್ ಇರ್ತದ ಇಲ್ಲಿ ಲೋ ಪ್ರೆಷರ್ ಹೈ ಪ್ರೆಷರ್ ಇರ್ತದ ಈ ಭೂಮಿಯ ಈ ಡೈಗ್ರಾಮ್ ಎಲ್ಲರಿಗೂ ಗೊತ್ತಿರ್ತದ ಇದರ ಮೇಲೆ ನಾವೇನ್ ಮಾಡ್ಲೀತೇವಂದ್ರೆ ಸರ್ ನಾವು ಮಾರುತಗಳ ಒಂದು ಡೈರೆಕ್ಷನ್ ತೋರಿಸಲಿಕ್ಕೆ ಟ್ರೈ ಮಾಡ್ಲೀತೇನೆ ಮಾರುತಗಳನ್ನ ತೋರಿಸಿದ್ರೆ ಸರ್ ಯೂಶಲಿ ಮಾರುತಗಳು ಎಲ್ಲಿಂದ ಇಲ್ಲಿ ಚಲನೆ ಮಾಡ್ತಾವ್ ನೋಡ್ರಿ ಇಲ್ಲಿ ಮಾರುತಗಳು ಎಲ್ಲಿಂದ ಇಲ್ಲಿ ಚಲನೆ ಮಾಡ್ತಾವ್ ಮಾರುತಗಳು ಯಾವತ್ತು ನೀಟ ನೋಡ್ರಿ ಮಾರುತಗಳು ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಗೆ ಮಾರುತಗಳು ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಚಲನೆ ಮಾಡುವುದನ್ನು ನೋಡ್ತೀವಿ ಆದ್ದರಿಂದ ಈ ಡೈಗ್ರಾಮ್ ಅಲ್ಲೂ ಕೂಡ ನಾನು ಮಾರುತಗಳನ್ನ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ತೋರಿಸಲಿಕ್ಕೆ ಈ ತರ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಡನ್ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಗೆ ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ಲಿತ ನೀಟ ನೋಡ್ರಿ ಮಾರುತಗಳ ಮೇಲೆ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ನ ಭೂಮಿ ಮೇಲೆ ಮಾರುತಗಳನ್ನ ಚಲ ಮಾರುತಗಳನ್ನ ತೋರಿಸಲಿಕ್ಕೆ ತೋರಿಸ್ಲಿಕ್ಕೆ ಟ್ರಾ ಓಕೆ ಈ ಥರ ಸರ್ ಅಹ್ ನೀಟಾಗಿ ಸ್ಟ್ರೇಟ್ ಲೈನ್ ಅಲ್ಲಿ ಯಾವುದೇ ಮಾರುತಗಳು ಚಲನೆ ಮಾಡ್ತಿರಂಗಿಲ್ಲ ಯಾಕಂದ್ರೆ ಭೂಮಿ ಮೇಲೆ ಭೂಮಿ ಅಕ್ಷಭ್ರಮಣೆ ಮಾಡ್ತಿರತಕ್ಕಂತ ಕಾರಣದಿಂದ ಭೂಮಿಯ ಅಕ್ಷಭ್ರಮಣಿಯ ಪ್ರಭಾವದಿಂದ ಭೂಮಿ ಮೇಲೆ ಚಲನೆ ಮಾಡುವಂತ ಪ್ರತಿಯೊಂದು ವಸ್ತುಗಳು ಓರಿಯಾಗಿ ಚಲನೆ ಮಾಡೋದನ್ನ ನೋಡ್ತೀವಿ ಯೂಸಲಿ ಉತ್ತರ ಗೋಳಾರ್ಧದಲ್ಲಿ ಯಾವುದೇ ವಸ್ತು ಚಲನೆ ಮಾಡ್ತಿರ್ಲಿ ಅದು ಬಲ ದಿಕ್ಕಿಗೆ ಓರೆ ಮಾಡಿ ಚಲನೆ ಮಾಡ್ತಿರ್ತದ ದಕ್ಷಿಣ ಗೋಳಾರ್ಧದಲ್ಲಿ ಯಾವುದೇ ಯಾವುದೇ ವಸ್ತುಗಳು ಚಲನೆ ಮಾಡ್ತಿರ್ಲಿ ಅದು ಎಡ ದಿಕ್ಕಿಗೆ ಓರೆ ಮಾಡಿ ಚಲನೆ ಮಾಡ್ತಿರ್ತದ ಅದೇ ಉತ್ತರ ಮತ್ತು ದಕ್ಷಿಣ ಧ್ರುವಿಯಲ್ಲಿ ಉತ್ತರ ಧ್ರುವಿ ಹಾಗೂ ದಕ್ಷಿಣ ಧ್ರುವಿಯಲ್ಲಿ ನಾವು ಈ ಒಂದು ಓರಿಯನ್ನ ಬಹಳ ಜಾಸ್ತಿ ನೋಡ್ತೇವೆ ಮ್ಯಾಕ್ಸಿಮಮ್ ನೋಡ್ತೇವೆ ಆದ್ರೆ ಸಮಭಾಜ ವೃತ್ತದ ಮೇಲೆ ಈ ಒಂದು ಓರಿಯನ್ನ ಸರ್ ಓರಿಯಾಗಿ ಚೆಲೆ ಮಾಡ್ತಿರೋದು ಅದು ಬಹಳ ಕಡಿಮೆ ನೋಡ್ತೇವೆ ಅದ್ರ ಸಂಬಂಧ ಜೀರೋ ಅಂತ ಬರ್ಬಿಡ್ತೀನಿ ನೆಗ್ಲಿಜಿಬಲ್ ಅಂದ್ರೆ ಈ ತರ ವಸ್ತುಗಳು ಓರೆ ಮಾಡಿ ಚಲಿ ಚಲಿಸ ಚಲಿಸುವುದನ್ನು ಉತ್ತರ ಗೋಲಾರದಲ್ಲಿ ಬಲದ ಕಡೆಗೆ ಓರೆ ಮಾಡಿ ಚಲನ ಚಲನೆ ಮಾಡೋದನ್ನು ನೋಡ್ತೀವಿ ದಕ್ಷಿಣ ಗೋಳಾರ್ಧದಲ್ಲಿ ಎಡಗಡೆ ಓರಿಯಾಗಿ ಚಲನೆ ಮಾಡೋದನ್ನು ನೋಡ್ತೀವಿ ಆದ್ರೆ ಸಮಭಾಜ ವೃತ್ತದ ಮೇಲೆ ಯಾವುದೇ ವಸ್ತುಗಳು ಓರಿಯಾಗಿ ಚಲನೆ ಮಾಡ್ತಿರಂಗಿಲ್ಲ ಈ ಒಂದು ಕಾನ್ಸೆಪ್ಟ್ ಗೆ ಏನಂತ ಕರಿತೇವೆ ಅಂದ್ರೆ ಕೊರಿಯೋಲಿಸ್ ಬಲ ಅಂತ ಕರಿತೀವಿ ಕೊರಿಯೋಲಿಸ್ ಬಲ ಕೋರಿಯೋಲಿಸ್ ಪರಿಣಾಮ ಅಂತ ಕರಿತೇವೆ ಓಕೆನಾ ಕೋರಿಯೋಲಿಸ್ ಪರಿಣಾಮ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡುವ ಇಂಗ್ಲಿಷ್ ಅಲ್ಲಿ ಕೊರಿಯೋಲಿಸ್ ಫೋರ್ಸ್ ಅಂತ ಕರಿತೀವಿ ಆದ್ದರಿಂದ ನೋಡ್ರಿ ಯಾವುದೇ ವಸ್ತುಗಳು ಚಲನೆ ಮಾಡ್ತಿರ್ಲಿ ಅಥವಾ ಯಾವುದೇ ಮಾರುತಗಳು ಚಲನೆ ಮಾಡ್ತಿರ್ಲಿ ಎಲ್ಲಿ ಯಾವ ಮಾರುತಗಳು ಇಲ್ಲೇ ಉತ್ತರ ಗೋಳಾರದಲ್ಲಿ ಮಾರ್ತಗಳು ಹೆಂಗ್ ಚಲನೆ ಮಾಡ್ಲೀತ ನೋಡ್ರಿ ಇತರ ಓಕೆನಾ ದಕ್ಷಿಣ ಗೋಳಾರದಲ್ಲಿ ಮಾರ್ತಗಳು ಈ ತರ ಚಲನೆ ಮಾಡ್ಲೀತಾವ ದಕ್ಷಿಣ ಗೋಳದಲ್ಲಿ ಮಾರುತ ಈ ತರ ಚಲನೆ ಮಾಡ್ತಿದ್ರೆ ಅಹ್ ನೋಡ್ರಿ ಅಹ್ ದಕ್ಷಿಣ ಗೋಳದಲ್ಲಿ ಎಡ ಭಾಗದ ಕಡೆಗೆ ಚಲ ಓರಿಯಾಗಿ ಚಲನೆ ಮಾಡ್ತಿರ್ಬೇಕು ಆದ್ದರಿಂದ ಈ ಮಾರುತ ಈ ತರ ಸ್ಟ್ರೇಟ್ ಆಗಿ ಚಲನೆ ಮಾಡ್ತಿದ್ರೆ ಸರಿ ಎಡ ಭಾಗ ಅಂದ್ರೆ ಯಾವ್ದಾಗ್ತದ ಎಡ ಭಾಗ ಅಂದ್ರೆ ಇದಾಗ್ತದ ಓಕೆನಾ ಎಡ ನೋಡ್ರಿ ಹೆಂಗಾಗ್ತದ ಆದ್ದರಿಂದ ಎಲ್ಲೋ ಕಲರ್ ಒಳಗೆ ಏನ್ ಮಾರುತಗಳನ್ನ ಡ್ರಾ ಮಾಡಿನಿ ಎಕ್ಸಾಕ್ಟ್ಲಿ ಮಾರುತಗಳು ಆ ರೀತಿ ಚಲನೆ ಮಾಡ್ತಿರ್ತಾವೆ ಸ್ಟ್ರೇಟ್ ಯಾವತ್ತಿಗೂ ಚಲನೆ ಮಾಡ್ತಿರಂಗಿಲ್ಲ ಓಕೆನಾ ಇದೇ ರೀತಿ ನೋಡ್ರಿಲೆ ಮಾರುತಗಳನ್ನು ಇದು ಈ ತರನು ಕೂಡ ನೋಡ್ತೇವೆ ನಾವು ಈಜಿ ಐತಿ ಅನ್ಕೊಂಡೆ ನಾನು ಡನ್ ಉತ್ತರ ಗೋಳಾರ್ಧದಲ್ಲಿ ಬಲ ದಿಕ್ಕಿಗೆ ಓರೆ ಮಾಡಿ ಚಲನೆ ಮಾಡ್ತಿರ್ಬೇಕು ಸರ್ ಏನ್ ಸರ್ ಎಡ ದಿಕ್ಕಿಗೆ ಹಾಕಿರಿಂಗಂತ ಹೇಳಿ ಹೋಗ್ಬಿಟ್ರಿ ಯಾಕಂದ್ರೆ ಸರ್ ಇಲ್ಲಿ ಮಾರುತದ ಡೈರೆಕ್ಷನ್ ಉತ್ತರದಿಂದ ದಕ್ಷಿಣಕ್ಕಿರ್ತಕ್ಕಂಥ ಕಾರಣದಿಂದ ಅದರದ ಬಲ ಯಾವ್ದಾಗ್ತದೆ ಈ ಕಡೆ ಪಶ್ಚಿಮ ಆಗ್ತದ ಓಕೆನಾ ಓಕೆ ಇದೇ ರೀತಿ ನೋಡ್ರಿ ಈ ಮಾರುತಗಳಿಗೆ ನಾ ಬಲ ಅಂದ್ರೆ ಯಾವ್ದ್ ತೋರಿಸ್ತೇನೆ ಈ ಕಡೆ ತೋರಿಸ್ತೇನೆ ಐ ಹೋಪ್ ಎಲ್ಲರೂ ಬರ್ಲಿಲ್ಲ ಈ ಮಾರುತಗಳಿಗೆ ನಾನು ಬಲ ಅಂದ್ರೆ ಈ ಕಡೆ ತೋರಿಸ್ತೇನೆ ಓಕೆನಾ ಇದೇ ರೀತಿ ಇಲ್ಲಿ ಮಾರುತಗಳು ಈ ತರ ಕಂಡು ಬರ್ತಿರ್ತಾವೆ ನೋಡಿ ಇಲ್ಲೇ ಮಾರುತಗಳು ಈ ತರ ಕಂಡು ಬರ್ತಿರ್ತವೆ ಆದ್ದರಿಂದ ನಮ್ಮ ಭೂಮಿ ಮೇಲೆ ಅತ್ಯಂತ ಪ್ರಮುಖವಾಗಿ ಕಂಡು ಬರತಕ್ಕಂಥ ಜಾಗತಿಕ ಮಾರುತಗಳಲ್ಲಿ ಈ ಜಾಗತಿಕ ಮಾರುತಗಳನ್ನ ನೋಡ್ತಿರ್ತೇವೆ ಅಥವಾ ಇದಕ್ಕೆ ನಾವು ಗ್ಲೋಬಲ್ ವೆಂಟ್ಸ್ ಅಂತಾನೂ ಕರಿತೀವಿ ಇಂಗ್ಲಿಷ್ ಅಲ್ಲಿ ಓಕೆನಾ ಈ ಗ್ಲೋಬಲ್ ಗಳಿಗೆ ಹೆಸರುಗಳನ್ನು ಕೂಡ ಕೊಟ್ಟೆ ನಾವು ಯಾವ ಹೆಸರು ಅನ್ ಕೊಟ್ಟೆ ನೋಡಿ ಸರ್ ಈ ಎರಡು ಮಾರುತಗಳಿಗೆ ಇಲ್ಲಿ ಈ ಎರಡು ಮಾರುತಗಳಿಗೆ ನಾವು ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ ಎಂತ ಕರಿತೀವಿ ವಾಣಿಜ್ಯ ಮಾರುತಗಳು ಆದ್ರೆ ಈ ವಾಣಿಜ್ಯ ಮಾರುತಗಳಿಗೆ ನಾವು ಈಶಾನ್ಯ ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ ಸರ್ ದಕ್ಷಿಣ ಗೋಳದಲ್ಲಿರ್ತಕ್ಕಂಥ ಈ ವಾಣಿಜ್ಯ ಮಾರುತಗಳಿಗೆ ನಾವು ಆಗ್ನೇಯ ವಾಣಿಜ್ಯ ಅಂತ ಕರಿತೀವಿ ಸರ್ ಈ ತರ ಯಾಕೆ ಸರ್ ಯಾಕಂದ್ರೆ ಯಾವುದೇ ರೀತಿಯ ಮಾರುತಗಳ ಚಲನೆ ಮಾಡ್ತಿರ್ಲಿ ಒಂದ್ ವೇಳೆ ಈ ತರ ಚಲನೆ ಮಾಡ್ತಿದ್ರೆ ಇದಕ್ಕೆ ನೈಋತ್ಯ ವಾಣಿಜ್ಯ ಮಾರುತಗಳಂತ ಕರಿಬೋದಾಗಿದೆ ಯಾಕಂದ್ರೆ ನೈಋತ್ಯದಿಂದ ಈಶಾನ್ಯಕ್ಕೆ ಅಂದ್ರೆ ಸೋರ್ಸ್ ಏನಿರ್ತದ ಆ ಡೈರೆಕ್ಷನ್ ಅನ್ನ ನಾವು ನೆನಪಿಟ್ಟುಕೊಂಡು ಆ ಡೈರೆಕ್ಷನ್ ನ ಹೇಳಿ ಆ ಮಾರುತದ ಹೆಸರುಗಳನ್ನ ಹೇಳ್ಬೇಕು ಅಂದಾಗ ನಮ್ ಗೊತ್ತಾಗ್ತದೆ ಅಂದ್ರೆ ಸರ್ ಈಗ ಈಶಾನ್ಯ ವಾಣಿಜ್ಯ ಮಾರುತಗಳು ಯಾವ ವಲಯದಲ್ಲಿ ಕಂಡು ಬರ್ತಾವಂತ ಕೇಳ್ಬಿಟ್ರೆ ಉತ್ತರ ಉಷ್ಣ ವಲಯದಲ್ಲಿ ಕಂಡುಬರ್ತಕ್ಕಂಥ ಮಾರುತಗಳು ಅದೇ ರೀತಿ ಅಗ್ನೇ ವಾಣಿಜ್ಯ ಮಾರುತಗಳು ಯಾವ ವಲಯದಲ್ಲಿ ಕಂಡು ಬರ್ತಾವೆ ದಕ್ಷಿಣ ಉಷ್ಣ ವಲಯದಲ್ಲಿ ಕಂಡುಬರ್ತಕ್ಕಂಥ ಮಾರುತಗಳು ಐ ಹೋಪ್ ಎಲ್ಲರಿಗೂ ಅರ್ಥ ಓಕೆ ರೀತಿ ಇಲ್ಲಿ ಕಂಡು ಬರ್ತಕ್ಕಂಥ ಮಾರುತಗಳಿಗೆ ಯಾವುವು ಸರ್ ಇಲ್ಲಿ ಕಂಡು ಬರ್ತಕ್ಕಂಥ ಮಾರುತಗಳಿಗೆ ನಾವು ಪಶ್ಚಿಮೀಯ ಮಾರುತಗಳು ಅಂತ ಕರಿತೀವಿ ಪಶ್ಚಿಮೀಯ ಮಾರುತಗಳು ಇದೇ ರೀತಿ ಇಲ್ಲಿ ಕಂಡು ಬರ್ತಕ್ಕಂಥ ಮಾರುತಗಳಿಗೂ ಕೂಡ ನಾವು ಏನ್ ಏನ್ ಕರಿತೇವೆ ಅಂದ್ರೆ ಪಶ್ಚಿಮೀಯ ಮಾರುತಗಳು ಅಂತ ಕರಿತೀವಿ ಡನ್ ಓಕೆ ಇದೇ ರೀತಿ ಇಲ್ಲಿ ಕಂಡು ಬರ್ತಕ್ಕಂಥ ಮಾರುತಗಳಿಗೆ ನಾವು ಧ್ರುವೀಯ ಮಾರುತಗಳು ಅಂತ ಕರಿತೇವೆ ಧ್ರುವೀಯ ಓಕೆ ಇದೇ ಇದೇ ರೀತಿ ಇಲ್ಲೇ ಧ್ರುವೀಯ ಮಾರುತಗಳನ್ನು ನೋಡಿದ್ವಿ ಬಟ್ ನಮಗ ನಮಗ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನಮಗೇನ್ ಬೇಕಂದ್ರೆ ಸರಿ ಇಲ್ಲಿ ವಾಣಿಜ್ಯ ಮಾರುತಗಳು ಏನವಾ ಈ ವಾಣಿಜ್ಯ ಮಾರುತಗಳ ಸಹಾಯದಿಂದ ನಾವು ನೈಋತ್ಯ ಮಾನ್ಸೂನ್ ಮಾರುತಗಳು ಮತ್ತು ಈಶಾನ್ಯ ಮಾನ್ಸೂನ್ ನೈಋತ್ಯ ಮಾನ್ಸೂನ್ ಮಾರುತಗಳು ತರ ಉಗಮಗಳೋ ಅದನ್ನ ನೋಡ್ಲಿಕ್ಕೆ ಟ್ರೈ ಮಾಡುವಂತ ಓಕೆನಾ ಓಕೆ ನೋಡ್ರಿ ಸೊ ನಮಗೆ ಬೇಕಾಗ್ತಿರ್ತಕ್ಕಂತ ಆಲ್ಮೋಸ್ಟ್ ಪ್ರತಿಯೊಂದು ಪ್ರತಿಯೊಂದು ಬೇಸಿಕ್ಸ್ ಗಳನ್ನ ಅರ್ಥ ಮಾಡ್ಕೊಂಡಿವಿ ಬೇಸಿಕ್ಸ್ ಗಳನ್ನ ಅರ್ಥ ಮಾಡ್ಕೊಂಡಿವಿ ಅಂದ್ಮೇಲೆ ನೀಟಾ ನೋಡ್ರಿ ನಾವ್ ಏನ್ ಮಾಡ್ಲಿರ್ತೀವಿ ಒಂದು ಲಾಸ್ಟ್ ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಲಿಕ್ತ ಮಾಡ್ರಿ ಫಾರ್ ಎಕ್ಸಾಂಪಲ್ ನೀಟ್ ಇಲ್ಲಿ ಭೂಮಿ ತರ ಭೂಮಿ ಅದ ಓಕೆನಾ ಇವಾಗ ಎರಡು ತಾರೀಕಂದು ಯಾವಾಗ ಸರ್ ಮಾರ್ಚ್ ಇಪ್ಪತ್ತೊಂದು ಹಾಗೂ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ವರ್ಷದಲ್ಲಿ ಎರಡು ಬಾರಿ ನಾವೇನ್ ಅಂದ್ರೆ ಸೂರ್ಯನ ಕೇರಳ ನೇರವಾಗಿ ಸಮಭಾಜ ವೃತ್ತದ ಮೇಲೆ ಬೀಳೋದನ್ನ ನೋಡ್ತೀವಿ ಆದ್ದರಿಂದ ನಮ್ಮ ಐಟಿ ಸಿಜ ಅಥವಾ ಲೋ ಪ್ರೆಷರ್ ಎಲ್ಲಿರುವ ಅಂದ್ರೆ ಸಮಭಾಜ ವೃತ್ತದ ಕಡೆನೇ ಇರ್ತದೆ ನಾವೇನು ಹೇಳ್ತೀವಿ ಲೋ ಪ್ರೆಷರ್ ಲೋ ಪ್ರೆಷರ್ ಅಥವಾ ಇದೇ ಲೋ ಪ್ರೆಷರಿಗೆ ನಾವೇನಂತ ಕರಿತೀವಿ ಟಿ ಸಿ ಜಡ್ ಅಂತ ಕರಿತೀವಿ ಓಕೆನಾ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಥವಾ ಅದಕ್ಕೆ ಅಂತರ್ ಉಷ್ಣ ಸಂಧಿ ವಲಯ ಅಂತ ಕರೀತಾರೆ ಓಕೆನಾ ಅಂತರ್ ಉಷ್ಣ ಸಂಧಿ ವಲಯ ಅಂತರ್ ಉಷ್ಣ ಸಂಧಿ ವಲಯ ಅಥವಾ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಇದು ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂದ್ರೆ ಅರ್ಥ ಏನು ಭೂಮಿ ಮೇಲೆ ಕಂಡು ಎಲ್ಲದಕ್ಕಿಂತ ಕಡಿಮೆ ಒತ್ತಡ ಪಟ್ಟಿಯನ್ನ ನಾವು ಐ ಟಿ ಅಂತ ಕರಿತೀವಿ ಎಲ್ಲಾ ಮಾರುತಗಳು ಐಟಿ ಸಿ ಕಡೆನೆ ಚಲನೆ ಮಾಡೋದನ್ನ ನೋಡ್ತೀವಿ ನೋಡಿರ್ಬೇಕಂದ್ರೆ ಇಲ್ಲಿ ಈ ಡೈಗ್ರಾಮ್ ಅಲ್ಲಿ ನೋಡ್ರಿ ಐಟಿ ಸಿ ಯಾವುದು ಐ ಟಿ ಇದು ಇದಕ್ಕೆ ನಾವು ಐಟಿ ಸಿ ಜಡ್ ಅಂತ ನಡೀತೀವಿ ಐ ಟಿ ಸಿ ಜಡ್ ಈ ತರ ಇದ್ರೆ ಇಲ್ಲಿ ನೋಡ್ರಿ ಮಾರ್ ಬಂದು ಅಲ್ಲೇ ಸಂಧಿಸೋದನ್ನ ನೋಡ್ತೀವಿ ಅದರಿಂದ ಅದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ಅಂತರ್ ಉಷ್ಣ ಸಂಧಿ ವಲಯ ಅಂತ ಕರಿತೇವೆ ಐ ಹೋಪ್ ಎಲ್ಲರಿಗೂ ಅರ್ಥ ಇದು ಇವಾಗ ಐ ಟಿ ಸಿ ಜಡ್ ಅಲ್ಲಿದ್ದಾಗ ಸರ್ ಅದರ ಅಕ್ಕಪಕ್ಕದಲ್ಲಿ ನಾವು ಎರಡು ಒತ್ತಡ ಪಟ್ಟಿಗಳನ್ನು ನೋಡ್ತೀವಿ ಹೈ ಪ್ರೆಷರ್ ಮೇಲ್ಗಡೆ ನೋಡ್ತೇವಿ ಈ ತರ ಸರ್ ಇದೇ ರೀತಿ ದಕ್ಷಿಣ ಭಾಗದಲ್ಲೂ ಕೂಡ ಒಂದ್ ಹೈ ಪ್ರೆಷರ್ ಅನ್ನು ನೋಡ್ತೇವೆ ಐ ಹೋಪ್ ಎಲ್ಲರಿಗೂ ಅರ್ಥ ಆಲಿತ ನಮ್ಗೆ ಇಷ್ಟ ಗೊತ್ತಿದ್ರೆ ಸಾಕು ಫಾರ್ ಎಕ್ಸಾಂಪಲ್ ಮಾರ್ಚ್ ಟಿ ಸಿ ಜಡ್ ಎಲ್ಲದ ಸಮಭಾಜ ಗುರುತದ ಮೇಲೆ ಅದ ಅದೇ ನಾವ್ ಏನ್ ಮಾಡ್ಲಿತೇವ ಅಂದ್ರೆ ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿಕ್ ಟ್ರಾ ಮಾಡ್ರಿ ಆ ಇಲ್ ನೋಡ್ರಿ ಇದು ಭೂಮಿ ಹಿತ ಅದ ಅನ್ಕೊಟ್ರಿ ಓಕೆನಾ ಭೂಮಿ ಹಿತ ಇದ್ರೆ ನಾ ಏನ್ ಮಾಡ್ಲಿತೇವೆ ಅಂದ್ರೆ ಜೂನ್ ಹೇಳಿ ಅಂತೇಳಿ ಗುರುತಿಸಲಿಕ್ಟ್ರಾ ಮಾಡ್ಲಿತೇವೆ ಓಕೆನಾ ಜೂನ್ ಇಪ್ಪತ್ತೊಂದ್ ನೋಡ್ರಿ ಜೂನ್ ಇಪ್ಪತ್ತೊಂದಕ್ಕ ಸೂರ್ಯನ ಕಿರಣಗಳು ನೇರವಾಗಿ ಯಾವ ಅಕ್ಷಾಂಶದ ಮೇಲೆ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೆಳುವುದನ್ನು ನೋಡ್ತೀವಿ ಅಂದ್ರೆ ಸಮಭಾಜ ವೃತ್ತ ಯಾವುದು ಸಮಭಾಜ ವೃತ್ತ ಇದೆ ಸರ್ ಸಮಭಾಜ ವೃತ್ತ ಇದು ಓಕೆ ಬಟ್ ನಾ ಏನ್ ಹೇಳಿ ಸೂರ್ಯನ ನೇರವಾಗಿ ಎಲ್ಲಿ ಬೆಳಗಿತ್ತವ ಸರ್ ಸೂರ್ಯನ ನೇರವಾಗಿ ಸಮಭಾಜ್ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೆಳುವುದನ್ನು ನೋಡ್ತೀವಿ ಆದ್ದರಿಂದ ಐಟಿಸಿ ಸಿ ಜಡ್ ಸಮಭಾಜ ವೃತ್ತದ ಮೇಲೆ ಇರಂಗಿಲ್ಲ ಜೂನ್ ಇಪ್ಪತ್ತೊಂದರಂದು ಐ ಟಿ ಸಿ ಜಡ್ ಎಲ್ಲಿರ್ತದ ನೋಡ್ರಿ ಸರ್ ಎಲ್ಲಿರ್ತದೆ ಈ ತರ ಓಕೆನಾ ಈ ತರ ಐ ಟಿ ಅಥವಾ ಲೋ ಪ್ರೆಷರ್ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆ ಕಂಡು ಬರೋದನ್ನ ನೋಡ್ತೀವಿ ಓಕೆನಾ ಆದ್ದರಿಂದ ನೋಡ್ರಿ ಅದ್ರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹೈ ಗಳು ಇದು ಯಾವ ತರ ಮೇಲ್ಗಡೆ ಶಿಫ್ಟ್ ಆಗ್ತದ ಸ್ಟಾರ್ಟಿಂಗ್ ಅಲ್ಲಿ ಸೌಭಾಜಿಕ ವೃತ್ತದ ಕಡೆ ಇತ್ತು ಇವಾಗ ಐ ಟಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆ ಅದ ಆದ್ದರಿಂದ ಇದರ ಜೊತೆಗಿರ್ತಕ್ಕಂಥ ಎಲ್ಲಾ ಒತ್ತಡ ಪಟ್ಟಿಗಳು ಇತರ ಮೇಲ್ಗಡೆ ಚಲನೆ ಮಾಡೋದು ನೋಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಮೂವತ್ತು ಡಿಗ್ರಿ ಕಡೆ ಇತ್ತ ಇವ್ ನಲ್ವತ್ತು ಡಿಗ್ರಿ ಕಡೆ ಹೋದ ಇದು ಮೂವತ್ತು ಡಿಗ್ರಿ ದಕ್ಷಿಣದ ಕಡೆಗಿತ್ತ ಇದು ಇಪ್ಪತ್ತು ಡಿಗ್ರಿ ದಕ್ಷಿಣಕ್ಕೆ ಹೋಗದ ಐ ಹೋಪ್ ಎಲ್ಲರೂ ವರ್ತ ಆಗ್ಲಿ ಇವಾಗ ನೋಡ್ರಿ ಈ ರೀತಿ ಇದ್ದಾಗ ಈ ರೀತಿ ಇದ್ದಾಗ ಮಾರುತಗಳು ಯಾವ ತರ ಚಲನೆ ಮಾಡ್ತಾವ ನೋಡ್ರಿ ಮಾರುತಗಳ ಮಾರುತಗಳನ್ನ ಈ ರೀತಿ ಯಾವ ತರ ಕಂಡು ಬರ್ತಾವ ನೋಡ್ರಿ ಫಾರ್ ಎಕ್ಸಾಂಪಲ್ ಮಾರುತಗಳನ್ನ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಐಟಿ ಸಿಜರ್ ಕಡೆಗೆ ಮಾರುತಗಳನ್ನ ಚಲನೆ ಮಾಡ್ಲಿಕ್ಕೆ ಮಾಡಿಸ್ಲಿಕ್ ಟ್ರಾ ಮಾಡ್ಲಿದ್ದೇನೆ ಮಾರುತಗಳ ಹೆಂಗ ಈ ತರ ಕಾಣ್ತಿರ್ತಾವ ಸರ್ ಈ ತರ ಯಾವ ಮಾರುತಗಳಿಗೂ ಈಶಾನ್ಯ ವಾಣಿಜ್ಯ ಮಾರುತಗಳು ಇಲ್ಲಿ ನೋಡ್ರಿ ಈ ಡೈಗ್ರಾಮ್ ಅಲ್ಲಿ ನಿಮ್ ಗೊತ್ತಾಗ್ತದೆ ಈಶಾನ್ಯ ವಾಣಿಜ್ಯ ಮಾರುತಗಳ ಒಂದ ಇಲ್ಲಿ ಈಶಾನ್ಯ ವಾಣಿಜ್ಯ ಮಾರುತಗಳವ ಇವಾಗ ಐಟಿಸಿ ಜಡ್ ಮೇಲ್ಗಡೆ ಅದರಿಂದ ಮಾರುತಗಳು ಕೂಡ ಮೇಲ್ಗಡೆ ಚಲನೆ ಮಾಡುವುದು ನೋಡ್ತೇವೆ ಇವಾಗ ನೋಡ್ರಿ ಈ ಡೈಗ್ರಾಮ್ ಅಲ್ಲಿ ನೋಡ್ರಿ ಈ ಡೈಗ್ರಾಮ್ ಅಲ್ಲಿ ನಾನು ಈಶಾನ್ಯ ವಾಣಿಜ್ಯ ಮಾರುತವನ್ನು ತೋರ್ಸಲಾ ಈಶಾನ್ಯ ವಾಣಿಜ್ಯ ಮಾರುತಗಳು ಓಕೆನಾ ಇದೇ ರೀತಿ ಅಗ್ನೇಯ ವಾಣಿಜ್ಯ ಮಾರುತಗಳು ಹೋಪ್ ಎಲ್ಲರೂ ಅರ್ಥ ಆಗ್ತದೆ ಈ ಡೈಗ್ರಾಮ್ ಅಲ್ಲಿ ಈಶಾನ್ಯ ವಾಣಿಜ್ಯ ಮಾರುತಗಳು ಇವಾಗ ಅಗ್ನೇಯ ವಾಣಿಜ್ಯ ಮಾರುತಗಳನ್ನು ತೋರಿಸ್ಬೇಕಂದ್ರೆ ಎಕ್ಸಸ್ಟ್ ಏನ್ ಹೇಳಿದ್ದೆ ನಾನು ಕೊರಿಯೋಲಿಸ್ ಪರಿಣಾಮದ ಒಂದು ಪ್ರಭಾವವನ್ನು ಅರ್ಥ ಮಾಡ್ಕೊಳ್ಳಿ ಕ್ರಮ ಕೊರಿಯೋಲಿಸ್ ಪರಿಣಾಮ ಅನುಕೂಲನೆ ಉತ್ತರ ಗೋಳಾರ್ಧದಲ್ಲಿ ಬಲದ ಕಡೆಗೆ ಓರೆಯಾಗಿ ಚಲ್ಲಿ ಮಾಡೋದನ್ನ ನೋಡ್ತೀವಿ ಅದೇ ದಕ್ಷಿಣ ಗೋಳಾರ್ಧದಲ್ಲಿ ಎಡದ ಕಡೆಗೆ ಓರೆಯಾಗಿ ಚಲ್ಲಿ ಮಾಡೋದನ್ನ ನಾವು ನೋಡ್ತೀವಿ ಯಾವುದೇ ವಸ್ತುಗಳಾಗಿರ್ಲಿ ಭೂಮಿ ಮೇಲೆ ಚಲಿಸುವಾಗ ಭೂಮಿ ಅಕ್ಷಭ್ರಮಣೆಯ ಪ್ರಭಾವದಿಂದ ಓರೆಯಾಗಿ ಚಲಿಸುವುದನ್ನ ನಾವೇನಂತ ಕರಿತೀವಿ ಅಂದ್ರೆ ಕೊರಿಯೋಲಿಸ್ ಪರಿಣಾಮ ಅಂತ ಕರಿತೀವಿ ಕೋರಿಯೋಲಿಸ್ ಪರಿಣಾಮ ಉತ್ತರ ಗೋಳಾರ್ಧದಲ್ಲಿ ಬಲದ ದಿಕ್ಕಿಗೆ ಓರೆ ಮಾಡಿ ಚಲಿಸಿದ್ರೆ ದಕ್ಷಿಣ ಗೋಳದಲ್ಲಿ ಎಡದ ದಿಕ್ಕಿಗೆ ಓಲೆ ಮಾಡಿ ಚೋರಿ ಮಾಡಿ ಚಲಿಸುತ್ತಾವ ಅದ್ರಿಂದ ನೋಡ್ರಿ ಇಲ್ಲಿ ಬಲಗಡೆ ಓರೆ ಮಾಡಿ ಚಲಿಸ್ಬಿಟ್ಟೆ ನಾವು ಆಲ್ರೆಡಿ ಚಲಿಸೋ ಮಾಡ್ಬಿಟ್ಟೆ ಆದ್ರೆ ಇಲ್ಲಿ ಚಲನೆ ಮಾಡುವಂತ ಮಾರುತಗಳು ನೋಡ್ರಿ ಫಾರ್ ಎಕ್ಸಾಂಪಲ್ ಮಾರುತಗಳು ಈ ತರ ಚಲನೆ ಮಾಡ್ತ ಅನ್ಕೊಡ್ರಿ ಓಕೆನಾ ಸ್ಟ್ರೇಟ್ ಎಲ್ಲಿಂದ ಎಲ್ಲಿ ಚಲನೆ ಮಾಡ್ಬೇಕು ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಗೆ ಸ್ಟ್ರೇಟ್ ಚಲನೆ ಮಾಡ್ಲಿರ್ತಾವೆ ಸ್ಟಾರ್ಟಿಂಗ್ ಅಲ್ಲಿ ಏನಾಗಬೇಕು ದಕ್ಷಿಣ ಗೊಳಗದಲ್ಲಿ ಕೊರಿಯಲಿಸ್ ಪರಿಣಾಮದ ಪ್ರಭಾವದಿಂದ ಮಾರುತಗಳು ಎಡ ದಿಕ್ಕಿಗೆ ಓರೆಯಾಗಿ ಚಲನೆ ಮಾಡ್ತಿರೋ ಎಡ ದಿಕ್ಕಿ ಅಂದ್ರೆ ಅರ್ಥ ಏನು ಸರಿ ಎಡ ದಿಕ್ಕಿ ಅಂದ್ರೆ ಇದು ಸರಿ ಎಡ ದಿಕ್ಕು ಎಡ ದಿಕ್ಕಿಗೆ ಆದ ನಂತರ ಸಮಭಾಜಕ ವೃತ್ತವನ್ನ ಕ್ರಾಸ್ ಮಾಡಿ ಸರ್ ಅದೇ ಮಾರುತಗಳು ಬಲ ದಿಕ್ಕಿಗೆ ಓರೆ ಮಾಡಿ ಚಲಮ ಚಲಿಸಿ ಚಲಿಸಬೇಕು ಯಾಕಂದ್ರೆ ಇಲ್ಲಿ ಉತ್ತರ ಗೋಳಾರ್ಧದಲ್ಲಿ ಕೊರಿಯೋಲಿಸ್ ಪರಿಣಾಮ ಇರ್ತದೆ ಬಲದ ದಿಕ್ಕಿನ ಕಡೆಗೆ ಓಕೆನಾ ಅದರಿಂದ ನೋಡ್ರಿ ಸಮಭಾಜಕ ವೃತ್ತವನ್ನು ಕ್ರಾಸ್ ಮಾಡಿಬಿಟ್ರೆ ನಾವೆಲ್ಲಿ ಬಂದಿವಗ ಉತ್ತರ ಗೋಳಾರ್ಧದಲ್ಲಿ ಬಂದಿವಿ ಓಕೆ ಇಲ್ಲಿ ಇದು ದಕ್ಷಿಣ ಗೋಳಾರ್ಧ ಇದು ಇವಾಗ ಉತ್ತರ ಗೋಳಾರ್ಧವನ್ನ ನೀವು ನೀಟಾಗಿ ನೆನ್ಪಿಟ್ಕೊಂಡು ಹೋಗ್ರಿ ಉತ್ತರ ಗೋಳಾರ್ಧದಲ್ಲಿ ಕೊರಿಯೊಲಿಸ್ ಪರಿಣಾಮ ಬಲದ ಕಡೆಗೆ ಓರಿಯಾಗಿ ಚೆಲ್ ಮಾಡ್ ಚೆಲ್ನ ಮಾಡ್ತಿರ್ಬೋದು ಈ ಮಾರುತಗಳು ಸಮಭಾಜ ವೃತ್ತವನ್ನು ಕ್ರಾಸ್ ಮಾಡ್ಕೊಂಡು ಬಲದ ದಿಕ್ಕಿಗೆ ಅಂದ್ರೆ ಈ ತರ ಓರಿಯಾಗಿ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಐ ಹೋಪ್ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂದ್ರೆ ಇಲ್ಲಿರ್ತಕ್ಕಂತ ಪ್ರತಿಯೊಂದು ಮಾರುತಗಳು ಸರ್ ಈ ತರ ಈ ತರ ಚಲನೆ ಮಾಡೋದು ನೋಡ್ತೀವಿ ನಾವು ಸಿಂಪಲ್ ಅದ ನೋಡ್ರಿ ಈ ತರ ಸ್ಟಾರ್ಟಿಂಗ್ ಅಲ್ಲಿ ಆಗ್ನೇಯ ವಾಣಿಜ್ಯ ಮಾರುತಗಳಾಗಿರ್ತಾವ ಆದ್ರೆ ಸಮಭಾಜ ವೃತ್ತವನ್ನು ಕ್ರಾಸ್ ಮಾಡಿಕೊಂಡು ಇದೇ ಮಾರುತಗಳು ನೈಋತ್ಯ ವಾಣಿಜ್ಯ ಮಾರುತಗಳಾಗಿ ಪರಿವರ್ತನೆಗೊಳ್ಳುವುದು ಐ ಹೋಪ್ ಎಲ್ಲರಿಗೂ ಅರ್ಥ ಯಾವಾಗ ಯಾವಾಗ್ಲಿ ಜೂನ್ ಇಪ್ಪತ್ತೊಂದರಂದು ಈ ತರ ಆಗ್ಲಿ ಓಕೆನಾ ಎಲ್ಲರಿಗೂ ಅರ್ಥ ಆಗ್ಲಿ ಅನ್ಕೊಂಡೆ ನಾನು ಇದನ್ನೇ ನೀವು ಇನ್ನೊಂದು ಇನ್ನೊಂದು ಕಂಡೀಷನ್ ಬರ್ತದೆ ಇನ್ನೊಂದು ಕಂಡೀಷನ್ ಯಾವಾಗಪ್ಪ ಅಂದ್ರೆ ಡಿಸೆಂಬರ್ ಮಂತ್ ಒಳಗ ಯಾವ್ ತರ ಕಂಡು ಬರ್ತಿರ್ತದ ನೋಡ್ರಿ ಡಿಸೆಂಬರ್ ಮಂತ್ ಓಕೆನಾ ಡಿಸೆಂಬರ್ ಮಂತ್ ಒಳಗ ನಾವು ಇದನ್ನ ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಾಡ್ರಿ ಡಿಸೆಂಬರ್ ಮಂತ್ ನಲ್ಲಿ ಇದೇ ಭೂಮಿ ಮೇಲೆ ಇರ್ತಕ್ಕಂತಹ ಐ ಟಿ ಸಿ ಜಡ್ ಯಾವ್ ತರ ಕಂಡು ಬರ್ತಿರ್ತದ ಫಾರ್ ಎಕ್ಸಾಂಪಲ್ ಇದು ಭೂಮಿ ಅನ್ಕೊಡ್ರಿ ಓಕೆನಾ ಭೂಮಿ ಇದ್ರೆ ನಾನು ಏನ್ ಮಾಡಲೀತೇನೆ ಡಿಸೆಂಬರ್ ಇಪ್ಪತ್ತೆರಡು ಅಂತ ಓಕೆನಾ ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ಇದ್ರೆ ನೋಡ್ರಿ ಸಮಭಾಜ ವೃತ್ತ ಮಾಡ್ತೀನಿ ಅಂತ ಸಮಭಾಜ ಸಮಭಾಜ ವೃತ್ತದ ಉತ್ತರ ಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ದಕ್ಷಿಣ ಭಾಗದಲ್ಲಿ ಮಕರ ಸಂಕ್ರಾಂತಿ ಇರುತ್ತೆ ಡಿಸೆಂಬರ್ ಇಪ್ಪತ್ತೆರಡರಂದು ಸೂರ್ಯನ ಕಿರಣಗಳು ನೇರವಾಗಿ ಎದ್ರ ಮೇಲೆ ಬೀಳ್ತಿರ್ತಾವ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಿರ್ತಾವ ಆದ್ದರಿಂದ ಟೆಂಪ್ರೇಚರ್ ಅಲ್ಲಿ ಜಾಸ್ತಿ ಆಗಿರ್ತಕ್ಕಂಥ ಕಾರಣದಿಂದ ಏನಾಗ್ತದಂದ್ರೆ ಐಟಿಸಿ ಜಡ ದಕ್ಷಿಣ ಗೋಳಾರ್ಧಕ್ಕೆ ಶಿಫ್ಟ್ ಆಗ್ಬಿಡ್ತೈತ ಓಕೆನಾ ಐ ಟಿಸಿ ಜಡ ಅಥವಾ ಲೋ ಪ್ರೆಷರ್ ಐಟಿಸಿ ಜಡ್ ಐ ಹೋಪ್ ಎಲ್ಲರಿಗೂ ಅರ್ಥ ಆಗುತ್ತೆ ಇದು ಇದು ಲೋ ಪ್ರೆಷರ್ ಐ ಟಿ ಸಿ ಝಡ್ ದಕ್ಷಿಣ ಗೋಳಾರ್ಧಕ್ಕೆ ಮಕರ ಸಂಕ್ರಾಂತಿ ವೃತ್ತದ ಕಡೆಗೆ ಏನಪ್ಪ ಅಂದ್ರೆ ಶಿಫ್ಟ್ ಆಗ್ಲಿ ಅದನ್ನ ನಾವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬಹುದು ಒಂದ್ರೆ ಲೋ ಪ್ರೆಷರ್ ಅಲ್ಲಿ ಶಿಫ್ಟ್ ಆಗಿದ್ರೆ ಅದರ ಅಕ್ಕಪಕ್ಕದಲ್ಲಿರತಕ್ಕಂಥ ಹೈ ಪ್ರೆಷರ್ ಗಳು ಈ ತರ ಒಂದು ಕೆಳಗಡೆ ಶಿಫ್ಟ್ ಆಗಿರ್ತದ ಇನ್ನೊಂದು ಇಲ್ಲಿ ಇಪ್ಪತ್ತು ಡಿಗ್ರಿ ಉತ್ತರದ ಕಡೆಗೆ ಬಂದಿರ್ತದ ಓಕೆನಾ ಯಾವ ನೋಡ್ರಿ ಮಾರುತಗಳನ್ನ ನೋಡ್ರಿ ಮಾರುತಗಳನ್ನ ನೋಡುವಾಗ ಇಲ್ಲಿ ಚಲನೆ ಮಾಡುವಂತ ಮಾರುತಗಳು ಆಗ್ನೇಯ ವಾಣಿಜ್ಯ ಮಾರುತಗಳು ಈ ತರ ಈ ತರ ಈ ತರ ಚಲನೆ ಮಾಡ್ತಿರ್ತಾವ ಆದ್ರೆ ಮೇಲ್ಗಡೆಯಿಂದ ಬರ್ತಕ್ಕಂತ ಮಾರುತಗಳು ಸ್ಟಾರ್ಟಿಂಗ್ ಅಲ್ಲಿ ಈಶಾನ್ಯ ಭಾಗದಿಂದ ಬಂದು ವಾಯುವ್ಯ ಭಾಗದಿಂದ ಬರ್ತಕ್ಕಂಥ ಒಂದು ರೀತಿಯನ್ನ ನೋಡ್ತೇವೆ ನಾವು ಓಕೆನಾ ಮಾರುತಗಳು ಈ ತರ ಬಂದು ಈ ತರ ಚಲನೆ ಮಾಡ್ತಿರ್ತಾವ್ ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ಲಿತ್ತ ಇದು ಓಕೆನಾ ನೀಟಾಗಿ ನೋಡ್ರಿ ಸೊ ಯಾವ್ಯಾವ ಮಂತ್ ಒಳಗ ಯಾವ್ಯಾವ ರೀತಿ ಮಾರುತಗಳನ್ನ ನೋಡ್ಲಿ ನೋಡ್ಲಿಕ್ಕೆ ನೋಡ್ರಿ ಸರ್ ಡಿಸೆಂಬರ್ ಮಂತ್ ಒಳಗ ಈ ತರ ಮಾರುತಗಳನ್ನ ನೋಡ್ತೀವಿ ನಾವು ಯಾಕಂದ್ರೆ ಕೋರಿಯೋಲೀಸ್ ಪರಿಣಾಮ ಉತ್ತರ ಗೋಳಾರದಿಂದ ದಕ್ಷಿಣ ಗೋಳಾರಕ್ಕೆ ಹೋದಂತೆ ಚೇಂಜ್ ಆಗುತ್ತೆ ಅಥವಾ ಪರಿವರ್ತನೆಗೊಳ್ಳೋದು ಅದ್ರ ಸಂಬಂಧ ಈ ತರ ಮಾರುತಗಳು ಸ್ಟಾರ್ಟಿಂಗ್ ಅಲ್ಲಿ ಈಶಾನ್ಯ ದಿಕ್ಕಿನಿಂದ ಸ್ಟಾರ್ಟ್ ಮಾಡ್ಕೊಂಡು ಈ ಕಡೆ ದಕ್ಷಿಣ ಗೋಳಾರಕ್ಕೆ ಬರುವಾಗ ವಾಯುವ್ಯ ದಿಕ್ಕಿನಿಂದ ಬರುವಂತ ಒಂದು ರೀತಿಯನ್ನ ಹೊಂದಿರ್ತದೆ ಓಕೆನಾ ನೋಡ್ರಿ ಜೂನ್ ಮಂತ್ ಒಳಗ ಈ ತರ ಕಂಡು ಬರ್ತಿರ್ತದ ಡಿಸೆಂಬರ್ ಮಂತ್ ಒಳಗ ಅದೇ ಮಾರುತಗಳು ಈ ತರ ಕಂಡು ಬರ್ತಿರ್ತಾವ ಓಕೆನಾ ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತದ ಸರ್ ಮಾರ್ಚ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ ಇದ್ದಾಗ ಮಾರುತಗಳು ಇಷ್ಟು ಸಿಂಪಲ್ ಆಗಿ ಕಂಡು ಇದು ಈಶಾನ್ಯ ವಾಣಿಜ್ಯ ಮಾರುತಗಳು ಇದು ಆಗ್ನೇಯ ವಾಣಿಜ್ಯ ಮಾರುತಗಳು ಐ ಹೋಪ್ ಎಲ್ಲರಿಗೂ ಓಕೆ ನೋಡ್ರಿ ಇವಾಗ ನಾವ್ ಎದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿರ್ತೀವಿ ನಾವು ನೈಋತ್ಯ ಮಾನ್ಸೂನ್ ಮಾರುತಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲೀತಿ ಭಾರತದ ಮೇಲೆ ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವಾಗ ಕಂಡು ಬರ್ತಾವ ನೋಡ್ರಿ ಸರ್ ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಕಂಡು ಜೂನ್ ಮಂತ್ ಇಂದ ಸೆಪ್ಟೆಂಬರ್ ವರೆಗೂ ಕಂಡು ಬರ್ತಕ್ಕಂತ ಒಂದು ಮಾರ್ಗಗಳನ್ನ ನೋಡ್ಲಿಕ್ಕೆ ಅದರಿಂದ ಇಲ್ಲಿ ನೀವು ಈ ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿದ್ರೆ ವರ್ಲ್ಡ್ ಮ್ಯಾಪ್ ಅಲ್ಲಿ ಯಾವ ತರ ಕಂಡು ಬರ್ತಿರತ್ತ ನೋಡ್ರಿ ಜೂನ್ ಮಂತ್ ಒಳಗ ಈ ಜೂನ್ ಡೈಗ್ರಾಮ್ ಅನ್ನ ನೆನಪಿಡ್ಲಿಕ್ ಟ್ರೈ ಮಾಡ್ರಿ ಜೂನ್ ಡೈಗ್ರಾಮ್ ನೆನ್ಪಿದ್ರೆ ಇದೇ ಡೈಗ್ರಾಮ್ ಅನ್ನ ನಾವೇನ್ ಮಾಡುವ ವರ್ಲ್ಡ್ ಮ್ಯಾಪ್ ಒಳಗ ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತ ಓಕೆನಾ ವರ್ಲ್ಡ್ ಮ್ಯಾಪ್ ಒಳಗ ಅಪ್ಲೈ ಮಾಡಿದ್ರೆ ಯಾವ ತರ ಕಂಡು ಬರ್ತಿರತ್ತ ನೋಡ್ರಿ ಸಮಭಾಜ ವೃತ್ತವನ್ನು ಡ್ರಾ ಮಾಡ್ಲಿಕ್ಕೆ ಟ್ರಾ ಮಾಡ್ಲಿಕ್ಕೆ ಸಮಭಾಜ ವೃತ್ತ ನೋಡ್ರಿ ಯಲ್ಲೋ ಕಲರ್ ಲೈನ್ ಏನದ ಇದಕ್ ನಾವು ಸಮಭಾಜ ವೃತ್ತ ಅಂದಿದ್ವಿ ಓಕೆನಾ ಓಕೆ ಸಮಭಾಜ ವೃತ್ತ ಆಗಿದ್ರೆ ಇವಾಗ ನಾವೇನ್ ನೋಡ್ಲಿತ್ತೀವಿ ಐ ಟಿ ಸಿ ಜಡ್ ಅಥವಾ ಲೋ ಪ್ರೆಷರ್ ಬೆಲ್ಟ್ ಜೂನ್ ಮಂತ್ ಯಾವ ಮಂತ್ ಜೂನ್ ಎಲ್ಲ ಐತೆ ಅಂತೇಳಿ ನೋಡ್ಲಿಕ್ಕೆ ಈ ಡೈಗ್ರಾಮ್ ಅನ್ನ ನೆನ್ಪಿಡ್ಲಿಕ್ಕೆ ಜೂನ್ ಮಂತ್ ಇಪ್ಪತ್ತೊಂದು ಈ ತರ ಇರ್ತದೆ ಐಟಿಸಿ ಜಡ್ ಮೇಲ್ ಕಡೆ ಹೋಗಿರುತ್ತೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆಗೆ ಅದಕ್ಕೆ ಸೂರ್ಯನ ಕೆರವನು ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತಿರತಕ್ಕಂತ ಕಾರಣದಿಂದ ನಾವು ಈ ತರ ಮಾರುತಗಳ ಮಾರುತಗಳನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆಗೆ ಹೋಗೋದನ್ನ ನೋಡ್ತೀವಿ ಓಕೆನಾ ಅಂದ್ರೆ ಐಟಿಸಿ ಜಡ್ ಅನ್ನ ಡ್ರಾ ಮಾಡ್ಲಿಕ್ಕೆ ಟ್ರಾ ಮಾಡ್ಬೋದು ನಾನು ಇವಾಗ ಓಕೆನಾ ಐಟಿಸಿ ಜಡ್ ನೋಡಿ ಯಾವ ಕಾಣಬಹುದು ಐಟಿಸಿ ಓಕೆ ಯಾವ್ದಿದು ಐಟಿಸಿ ಜಡ್ ಅಥವಾ ಇದಕ್ಕೆ ಲೋ ಪ್ರೆಷರ್ ಬಲ್ಟ್ ಇದೀವಿ ಎಕ್ಸಾಕ್ಟ್ಲಿ ಅದ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆಗೆ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಂಬ ಲ್ಯಾಟಿಟ್ಯೂಡ್ ಕಡೆ ಅದ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆಗೆ ಈ ಐಟಿ ಸಿ ಜಡ್ ಅಕ್ಕಪಕ್ಕದಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಐ ಟಿ ಸಿ ಜಡ್ ಈ ಒಂದು ಅಹ್ ಇದರ ಅಕ್ಕಪಕ್ಕದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ ಈ ಡೈಗ್ರಾಮ್ ಅಲ್ಲಿ ತೋರಿಸಿದ್ದೆ ಅಂದ್ರೆ ಯಾವ ತರ ಕಂಡು ಬರ್ತಿರತ್ತೋ ನೋಡ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ತರ ಕಂಡು ಬರ್ತಿರ್ತೀವಿ ಇದೇನೆ ಇದೇ ನಮ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಓಕೆನಾ ಇದಕ್ಕೆ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಕಲಿತೀವಿ ಆದ್ರೆ ಆ ರೆಡ್ ಕಲರ್ ಒಳಗೆ ಇರತಕ್ಕಂತ ಆ ಒಂದು ಒತ್ತಡ ಪಟ್ಟಿಗೆ ಐ ಟಿ ಸಿ ಜಡ್ ಅಥವಾ ಲೋ ಪ್ರೆಷರ್ ಅಂತ ಕರೀತೀವಿ ಅದೇ ರೀತಿ ಮಕರ ಸಂಕ್ರಾಂತಿ ವೃತ್ತವನ್ನು ತೋರಿಸಿದ್ರೆ ಮಕರ ಸಂಕ್ರಾಂತಿ ವೃತ್ತ ಇಲ್ಲಿ ಕಂಡು ಈ ತರ ಓಕೆನಾ ಇದು ಮಕರ ಸಂಕ್ರಾಂತಿ ವೃತ್ತ ಐ ಹೋಪ್ ಎಲ್ಲರಿಗೂ ಗೊತ್ತಾಗ್ಲಿ ಇದು ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಸಮಭಾಜ ವೃತ್ತ ಇದು ಮಕರ ಸಂಕ್ರಾಂತಿ ವೃತ್ತ ಓಕೆ ಈಸಿ ಆಯ್ತು ಅನ್ಕೊಂಡೆ ನಾನು ಇವಾಗ ನೋಡ್ರಿ ನಾವೇನ್ ಮಾಡ್ಲಿತೀವಿ ಇದ್ರ ಮೇಲೆ ಮಾರುತಗಳನ್ನ ತೋರಿಸಲಿಕ್ಕೆ ಮಾಡ್ಲಿದ್ದೇನೆ ನಾವು ಫಸ್ಟ್ ಆಫ್ ಆಲ್ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ಮೇಲೆ ಯಾವ ತರ ಅದು ಗೊತ್ತಾಗ್ ನಮಗ ಆದ್ದರಿಂದ ಭಾರ ಭಾರತದ ಮೇಲೆ ಈ ಒಂದು ಭಾರತದ ಮ್ಯಾಪ್ ಅನ್ನು ನೋಡ್ರಿ ಭಾರತ ಇಲ್ಲಿ ಕಂಡು ಬರ್ತದೆ ಏಷ್ಯಾದ ದಕ್ಷಿಣ ಭಾಗದಲ್ಲಿ ಕಂಡು ಅಂದ್ರೆ ಭಾರತದ ಉತ್ತರ ಭಾಗದ ಕಡೆಗೆ ಟಿ ಸಿ ಜಡ್ ಐತಿ ಐಟಿಸಿ ಜಡ್ ಐ ಟಿಸಿ ಜಡ್ ಮಾರುತಗಳನ್ನು ನೋಡ್ರಿ ತರ ಚಲನೆ ಮಾಡ್ತಿರತ್ತ ಮಾರುತಗಳು ಚಲನೆ ಮುಂಚೆ ಐಟಿ ಸಿ ಜಡ್ ಅಕ್ಕಪಕ್ಕದಲ್ಲಿ ಹೈ ಪ್ರೆಷರ್ ಬೆಲ್ಟ್ಸ್ ಇರುತ್ತೋ ಹೈ ಪ್ರೆಷರ್ ಮೇಲ್ಗಡೆ ಹೈ ಪ್ರೆಷರ್ ಇರ್ತದೆ ಅನ್ಕೊಡ್ರಿ ಅದರ ಜೊತೆಗೆ ಇದು ಇಪ್ಪತ್ ಮೂರು ಪಾಯಿಂಟ್ ಐದು ಡಿಗ್ರಿ ಮಕರ ಸಂಕ್ರಾಂತಿ ಇರುತ್ತ ಆದ್ರೆ ಇಪ್ಪತ್ತು ಡಿಗ್ರಿ ಕಡೆಗೆ ನಾವು ಹೈ ಪ್ರೆಷರ್ ನೋಡ್ತಿರ್ತೀವಿ ಸರ್ ಓಕೆನಾ ಐ ಹೋಪ್ ಎಲ್ಲ ಗೊತ್ತಾಗುತ್ತ ಯಾವ್ದಿದು ಇದು ಹೈ ಪ್ರೆಷರ್ ಇದು ಇದ್ಯಾವುದು ಇದು ಕೂಡ ಹೈ ಪ್ರೆಷರ್ ಲೋ ಪ್ರೆಷರ್ ಅಲ್ಲ ರೆಡ್ ಕಲರ್ ಲೈನ್ ಒಳಗೆ ಏನ್ ಲೋ ಪ್ರೆಷರ್ ಬರ್ದೇನೆ ಅದೇ ಲೋ ಲೋ ಪ್ರೆಷರ್ ಓಕೆನಾ ಓಕೆ ಇವಾಗ ಮಾರುತಗಳನ್ನು ತೋರಿಸಬೇಕಲ್ಲ ನಾನು ಮಾರುತಗಳನ್ನು ತೋರಿಸಿದ್ರೆ ಯಾವ ತರ ತೋರಿಸ್ತೇನೆ ನೋಡ್ರಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಟ್ರಾ ಮಾಡಿರ್ತಾನೆ ಓಕೆನಾ ಓಕೆ ಇಲ್ಲಿ ಮೇಲ್ಗಡೆ ಹೈ ಪ್ರೆಷರ್ ಅದ ಇಲ್ಲಿ ಲೋ ಪ್ರೆಷರ್ ಅದ ರೆಡ್ ಕಲರ್ ಲೋ ಪ್ರೆಷರ್ ಇವಾಗ ಮಾರುತಗಳು ಮೇಲ್ಗಡೆಯಿಂದ ಕೆಳಗಡೆ ಚಲನೆ ಮಾಡುವಾಗ ಈ ತರ ಚಲನೆ ಮಾಡ್ತಿರ್ತಾವೆ ಯಾವ ಮಾರುತಗಳು ಇವು ಈಶಾನ್ಯ ವಾಣಿಜ್ಯ ಮಾರುತಗಳು ಅಥವಾ ನಾರ್ತ್ ಈಸ್ಟ್ ಟ್ರೇಡ್ವೆಂಟ್ಸ್ ಅಂತ ಕರಿತಾ ಇರತ್ತೆ ಓಕೆನಾ ಈಶಾನ್ಯ ವಾಣಿಜ್ಯ ಮಾರುತಗಳು ಸಿಂಪಲ್ ಎಲ್ಲರೂ ಗೊತ್ತಾಗ್ಲಿ ಅನ್ಕೊಂಡೆ ನಾನು ಬಟ್ ಈ ಈಶಾನ್ಯ ವಾಣಿಜ್ಯ ಮಾರುತಗಳನ್ನ ನೋಡಿದ್ರೆ ಸರ್ ಭಾರತದ ಮೇಲೆ ಈ ಈಶಾನ್ಯ ವಾಣಿಜ್ಯ ಮಾರುತಗಳು ಈಗ ಈಗ ಸದ್ಯ ಬರ್ಲಿ ಯಾವ ಮಂತ್ ಅಲ್ಲಿ ಜೂನ್ ಮಂತ್ ಅಲ್ಲಿ ಈಶಾನ್ಯ ವಾಣಿಜ್ಯ ಮಾರುತಗಳು ಬರಲಿತ್ತಿಲ್ಲ ಆದ್ದರಿಂದ ನೋಡ್ರಿ ನೀಟ ನೋಡ್ರಿ ನಾ ಏನ್ ಮಾಡ್ಲಿದೆ ಅಂದ್ರೆ ದಕ್ಷಿಣ ಭಾಗದಲ್ಲಿ ಅಂದ್ರೆ ಈ ಹೈ ಪ್ರೆಷರ್ ಇಂದ ಐ ಟಿ ಸಿ ಮಾರುತಗಳು ಚಲಿಸುವಾಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾವೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಸಮಭಾಜ ವೃತ್ತದವರೆಗೆ ಎಡದ ಕಡೆಗೆ ಓರೆ ಮಾಡಿ ಚಲ್ ಚಲಿಸಿ ತದನಂತರ ಬಲ ದಿಕ್ಕಿಗೆ ಓರಿ ಮಾಡಿ ಚಲನೆ ಮಾಡ್ ಮಾಡುವುದನ್ನು ನೋಡ್ತೀವಿ ಸೇಮ್ ಟು ಸೇಮ್ ಕೊರಿಯಲ್ಲಿಸ್ ಪರಿಣಾಮದ ಪ್ರಭಾವದಿಂದ ಈ ತರ ಆಗ್ತಿರ್ತದ ಎಕ್ಸಾಕ್ಟ್ಲಿ ಇದೇ ಕ್ವಶನ್ ಅನ್ನ ಪಿ ಎಸ್ ಒಂದ್ಸಲ ಕೇಳ್ಯಾರ ಓಕೆನಾ ಓಕೆ ಈತರ ಮಾರುತಗಳು ತರ ಚಲನೆ ಮಾಡ್ಲೀತ ನೋಡ್ರಿ ಈ ತರ ಓಕೆನಾ ಮಾರುತಗಳು ಈ ತರ ಚಲನೆ ಮಾಡ್ಲಿತ್ತು ಡನ್ ಐ ಹೋಪ್ ಎಲ್ಲರೂ ಕೂಡ ಇವಾಗ ಭಾರತದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಂಗ ಸರ್ ಭಾರತದ ಮೇಲೆ ಚಲ್ ಈ ಮಾರುತಗಳು ಭಾರತದ ಮೇಲೆ ಇರತಕ್ಕಂತ ಈ ಮಾರುತಗಳು ಸರ್ ಸ್ಟಾರ್ಟಿಂಗ್ ಅಲ್ಲಿ ಆಗ್ನೇಯ ವಾಣಿಜ್ಯ ಮಾರುತಗಳಾಗಿ ಸಮಭಾಜಕ ವೃತ್ತದ ನಂತರ ಅದೇ ಮಾರುತಗಳು ನೈಋತ್ಯ ಮಾನ್ಸೂನ್ ಮಾರುತಗಳಾಗಿ ಪರಿವರ್ತನೆಗೊಳ್ಳುವುದನ್ನು ನೋಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಆಗ್ನೇಯ ವಾಣಿಜ್ಯ ಮಾರುತಗಳು ತದನಂತರ ನೈಋತ್ಯ ಮಾನ್ಸೂನ್ ಮಾರುತಗಳಾಗಿ ಪರಿವರ್ತನೆಗೊಳ್ಳುವುದನ್ನು ನೋಡ್ತೀವಿ ಈ ರೀತಿಯಾಗಿ ನಮ್ಮ ಭಾರತದ ಕಡೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳ ಉಗಮವನ್ನು ನೋಡ್ತೀವಿ ಐ ಹೋಪ್ ಎಲ್ಲರಿಗೂ ಗೊತ್ತಾಗುತ್ತದೆ ಇದು ಸುಮ್ನೆ ನಾವು ಇಂಡಿಯಾ ಮ್ಯಾಪ್ ಹಾಕಿ ಈ ತರ ತೋರಿಸಬಹುದಾಗಿತ್ತು ನಾನು ಓಕೆನಾ ಇಲ್ಲಿ ನೋಡಲಿ ಇಂಡಿಯಾದ ಇಂಡಿಯಾದ ಮೇಲೆ ಈ ತರ ಮಾರುತಗಳನ್ನು ತೋರಿಸಬಹುದಾಗಿತ್ತು ಆರಾಮ್ಸೆ ಈಗ ಓಕೆ ಈ ತರ ಮಾರುತಗಳು ಬರ್ತವು ಇಲ್ಲಿ ನೈಋತ್ಯ ಇದು ಈಶಾನ್ಯ ಸೊ ನೈಋತ್ಯದಿಂದ ಈಶಾನ್ಯಕ್ಕೆ ಚಲಿಸುವಂತ ಮಾರುತಗಳು ಜೂನ್ ಮಂತ್ ಅಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಹೇಳ್ಬೋದಾಗಿತ್ತು ಆದ್ರೆ ನಾವೇನ್ ಮಾಡಿವೆ ಪೂರ್ತಿ ನೈಋತ್ಯ ಮಾನ್ಸೂನ್ ಮಾರುತಗಳ ಉಗಮ ಯಾವ್ ತರ ಆಗ್ತದ ಅದನ್ನ ನಾವು ಡೈಗ್ರಾಮಿಟಿಕಲಿ ಅರ್ಥ ಮಾಡ್ಕೊಳ್ಳಿಕ್ ಟ್ರಾ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ವಾಯುವಿನ ಒತ್ತಡವನ್ನ ಅರ್ಥ ಮಾಡ್ಕೊಳ್ಳಿಕ್ ಟ್ರಾ ಮಾಡಿವಿ ಭೂಮಿಯ ಮೇಲೆ ವಾಯುವಿನ ಒತ್ತಡ ಪಟ್ಟಿಗಳು ಯಾವ್ ತರ ಕಂಡು ಬರ್ತವು ಅದ ನಂತರ ಈ ಒತ್ತಡ ಪಟ್ಟಿಗಳ ಚಲನೆ ಮೇಲ್ಗಡೆ ಕೆಳಗಡೆ ಯಾವ ತರ ಹೋಗ್ತಾವ್ ನೋಡ್ರಿ ಇಲ್ಲಿ ಅರ್ಥ ಮಾಡಿವಿ ಡಿಸೆಂಬರ್ ಮಂತ್ ಒಳಗೆ ಎಲ್ಲ ಒತ್ತಡ ಪಟ್ಟಿಗಳು ಕೆಳಗಡೆ ಬರ್ಲಿತ್ತೋ ಅದೇ ರೀತಿ ಜೂನ್ ಮಂತ್ ಒಳಗೆ ಎಲ್ಲ ಒತ್ತಡ ಪಟ್ಟಿಗಳು ಮೇಲ್ಗಡೆ ಅವೆವು ಅದೇ ರೀತಿ ಮಾರ್ಚ್ ಮತ್ತು ಸೆಪ್ಟೆಂಬರ್ ಮಂತ್ ಅಲ್ಲಿ ಈ ಒತ್ತಡ ಪಟ್ಟಿಗಳ ಎಲ್ಲದಿಂದ ಮಧ್ಯದಲ್ಲಿ ಸಮಾಜ ಗುರುತದ ಮೇಲೆ ಓಕೆನಾ ಈ ಈ ರೀತಿ ಅರ್ಥ ಮಾಡಿಕೊಂಡು ನಮ್ಮ ಭಾರತದ ಮೇಲೆ ಆಗ್ನೇಯ ವಾಣಿಜ್ಯ ಮಾರುತಗಳು ನೈರುತ್ಯ ಮನ್ಸೂನ್ ಮಾರುತಗಳಾಗಿ ಯಾವ ತರ ಪರಿವರ್ತನೆಗೊಳ್ಳುವುದು ಈ ತರಗೊಳ್ಳುದು ಓಕೆನಾ ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ಲಿದೆ ಓಕೆನಾ ಓಕೆ ನೋಡ್ರಿ ಓಕೆ ಈ ಮ್ಯಾಪ್ ಮೇಲೆ ನೋಡ್ರಿ ಭಾರತ ಈ ತರ ಇದ್ರೆ ಭಾರತ ಈ ತರ ಓಕೆನಾ ಐಟಿ ಸಿ ಅನ್ನ ಜೂನ್ ಮಂತ್ ಅಲ್ಲಿ ಡ್ರಾ ಮಾಡಲಿ ಟ್ರೈ ಮಾಡಿದ್ದೇನೆ ಜೂನ್ ಜೂನ್ ಮಂತ್ ಅಲ್ಲಿ ಐಟಿಸಿ ಜಡ್ ಎಲ್ಲಿರ್ತದೆ ಭಾರತದ ಉತ್ತರ ಭಾಗದಲ್ಲಿರ್ತದೆ ಈ ತರ ಓಕೆನಾ ಕೆಳಗಡೆ ಭಾಗದಿಂದ ಏನಪ್ಪಾ ಅಂದ್ರೆ ಮಾರುತಗಳು ಬರ್ತಿರ್ತಾವ ಮಾರುತಗಳು ಬರುವಾಗ ತರ ಬರ್ತಾವ ಮಾರುತಗಳು ಭಾರತದ ಮೇಲೆ ಈ ತರ ನೈಋತ್ಯ ದಿಕ್ಕಿನಿಂದ ಈಶಾನ್ಯ ದಿಕ್ಕಿನ ಕಡೆಗೆ ಚಲನೆ ಮಾಡುವುದನ್ನ ನೋಡ್ತೇವೆ ನಾವು ಮಾರುತಗಳು ನೀಟಾಗಿ ಅರ್ಥ ಮಾಡ್ರಿ ಇದನ್ನ ಈ ತರ ಈಜಿ ಯಾವ ಯಾವ ಭಾಗದ ಯಾವ ಭಾಗದಿಂದ ಯಾವ ಭಾಗಕ್ಕೆ ನೈಋತ್ಯದಿಂದ ಈಶಾನ್ಯ ಭಾಗಕ್ಕೆ ಓಕೆ ಈ ತರ ಬರುವುದನ್ನ ನೋಡ್ತೇವೆ ನಾವು ಯಾವುದೇ ಸಿ ಇಲ್ಲಿ ಇರತಕ್ಕಂತ ಮಾರುತಗಳನ್ನ ನೋಡ್ಲಿಕ್ಕೆ ತರ ಮಾಡ್ರಿ ಇಲ್ಲಿ ಅರಬ್ಬಿ ಸಮುದ್ರದ ಇಲ್ಲಿ ಬಂಗಾಳ ಕೊಲ್ಲಿಯದ ಓಕೆನಾ ಹಿಂದೂ ಮಹಾಸಾಗರದ ಅಂದ್ರೆ ಭಾರತದ ಮೇಲೆ ನೈಋತ್ಯ ಮಾನ್ಸೂನ್ ಮಾರುತಗಳು ಏನ್ ಮಾಡ್ಲಿ ಅಂದ್ರೆ ಅಹ್ ಹಿಂದೂ ಮಹಾಸಾಗರದಿಂದ ಅರಬ್ಬಿ ಸಮುದ್ರದಿಂದ ಮತ್ತ ಬಂಗಾಳ ಕೊಲ್ಲಿಯಿಂದ ತೇವಾಂಶವನ್ನ ಹೀರಿಕೊಂಡು ಭಾರತದ ಪ್ರಮುಖ ಪ್ರದೇಶದ ಕಡೆಗೆ ಚಲನೆ ಮಾಡೋದನ್ನ ನೋಡ್ತೇವೆ ಆದ್ದರಿಂದ ನೋಡ್ರಿ ಭಾರತದ ಪ್ರಮುಖ ಪ್ರದೇಶದ ಕಡೆ ಚಲನೆ ಮಾಡಿದ ನಂತರ ಇಲ್ಲಿ ಎಕ್ಸಾಕ್ಟ್ಲಿ ಏನದ ಅಂದ್ರೆ ಇಲ್ಲಿ ಪಶ್ಚಿಮ ಘಟ್ಟಗಳವ ಇಲ್ಲೇ ವಿಂಧ್ಯಾ ಮತ್ತ ಸತ್ಪುರವ ಇಲ್ಲಿ ಅಂದ್ರೆ ಪೂರ್ವ ಘಟ್ಟಗಳವ ಇದ್ರ ಜೊತೆಗೆ ಹಿಮಾಲಯ ಪರ್ವತಗಳು ಕಂಡು ಬರ್ತಾವ ಇಲ್ಲಿ ಓಕೆನಾ ಇದರ ಜೊತೆಗೆ ಅರಾವಳಿ ಪರ್ವತ ಕಂಡು ಬರ್ತದ ಇದಾದ ನಂತರ ಬಹಳಷ್ಟು ಬೆಟ್ಟ ಸಮಗಳನ್ನು ನೋಡ್ತೇವೆ ಇಲ್ಲಿ ಗಾರೋ ಖಾಸಿ ಜೈಂತ್ಯ ರಾಜಲ್ ಬೆಟ್ಟ ಸಮಗಳನ್ನು ಕೂಡ ನೋಡ್ತೀವಿ ಈ ಎಲ್ಲಾ ಬೆಟ್ಟ ಈ ಸಮರಿತ ಮಾರುತಗಳು ಅಂದ್ರೆ ಆರ್ದ್ರತೆಯನ್ನ ತೇವಾಂಶನ ಹೇರಿಕೊಂಡಿರ್ತಕ್ಕಂತ ಮಾರುತಗಳು ಭಾರತಕ್ಕೆ ಚಲನೆ ಮಾಡುವಾಗ ಈ ಪಶ್ಚಿಮ ಘಟ್ಟಗಳನ್ನ ಅಥವಾ ಈ ಎಲ್ಲಾ ಉನ್ನತ ಪ್ರದೇಶಗಳನ್ನ ತಾಗಿ ಯಾವ ತರ ಮನೆ ಮಾಡ್ತಾವ್ ಪರ್ವತ ಮಳೆಯನ್ನ ಸುರಿಸ್ತಾವ ಯಾವ ಮಳೆಯನ್ನ ಪರ್ವತ ಮಳೆಯನ್ನ ಸರ್ ಪರ್ವತ ಮಳೆಯನ್ನ ಆರೋಹ ಮಳೆ ಅಂತ ಕರಿತಾರ ಅಥವಾ ನಾವು ಇಂಗ್ಲೀಷ್ ಅಂದ್ರೆ ಓರೋಗ್ರಾಫಿಕ್ ರೇನ್ ಅಂತ ಕರಿತೀವಿ ಓರೋಗ್ರಾಫಿಕ್ ರೈನ್ಫಾಲ್ ಯೂಸಲಿ ಜೂನ್ ಮಂತ್ ಒಳಗ ಮಾರುತಗಳು ನಮ್ಮ ಭಾರತದ ಮೇಲೆ ಈ ತರ ಬಂದಾಗ ಈ ತರ ಬಂದಾಗ ಯಾವ ಡೇಟ್ ಒಳಗ ನಮ್ಮ ಭಾರತದ ಮೇಲೆ ಮಾರುತಗಳು ಯಾವ ತರ ಬರ್ತಿರ್ತಾವ ನೋಡ್ರಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಾಡ್ರಿ ಇಲ್ಲಿ ನೋಡ್ರಿ ಈ ಮ್ಯಾಪ್ ಮೇಲೆ ಈ ಮ್ಯಾಪ್ ಮೇಲೆ ಎಕ್ಸಾಕ್ಟ್ಲಿ ಈ ಮ್ಯಾಪ್ ಮೇಲೆ ಕೇರಳ ತಮಿಳುನಾಡು ಮತ್ತು ದಕ್ಷಿಣ ಕರ್ನಾಟಕ ಆಂಧ್ರಪ್ರದೇಶ ಈ ಭಾಗದಲ್ಲಿರ್ತಕ್ಕಂಥ ಈ ಲೈನ್ ನೋಡ್ರಿ ಈ ಲೈನ್ ಅನ್ನು ನೋಡ್ಲಿಕ್ಕೆ ಟ್ರೈ ಮಾಡಿದ್ರೆ ಈ ಲೈನ್ ಒಳಗ ಮಾರುತಗಳು ಯಾವಾಗ ಬಂದು ತಲುತ ಅಂತ ಕೇಳ್ಬಿಟ್ರೆ ಸರ್ ಜೂನ್ ಒಂದು ಯಾವಾಗ ಜೂನ್ ಒಂದು ಸರ್ ಜೂನ್ ಒಂದ್ ಅಂದ್ರೆ ಆ ಒಂದು ಲೈನ್ ಒಳಗೆ ಬರ್ತಕ್ಕಂತ ಪ್ರತಿಯೊಂದು ರಾಜ್ಯಗಳಲ್ಲಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡತ್ತದ ಅಥವಾ ಓರೋಗ್ರಾಫಿಕ್ ರೈನ್ಫಾಲ್ ಆಗ್ತದ ಅಥವಾ ಏನಪ್ಪಾ ಅಂದ್ರೆ ಅಹ್ ಆರೋಹ ಮಳೆ ಪರ್ವತ ಮಳೆ ಉಂಟಾಗ್ತದ ಎದ್ರ ಸಂಬಂಧ ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನ್ ಮಂತ್ ಅಲ್ಲಿ ಕೇರಳ ದಕ್ಷಿಣ ಕರ್ನಾಟಕ ಆಂಧ್ರ ತಮಿಳುನಾಡು ಮೇಘಾಲಯ ತ್ರಿಪುರ ಮಣಿಪುರ್ ಮಿಜೋರಾಂ ಈ ಎಲ್ಲ ರಾಜ್ಯಗಳಲ್ಲಿ ಜೂನ್ ಒಂದ್ ಅಂದ್ರೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಇದಕ್ಕೆ ನಾವೇನಂತ ಕರ್ಲಿತೇವೆ ಅಂದ್ರೆ ಮುಂಗಾರು ಮಳೆ ಅಂತ ಕರೀತೇವೆ ಈ ಮುಂಗಾರು ಮಳೆ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳು ಆಗ್ನೇಯ ಮಾ ಆಗ್ನೇಯ ವಾಣಿಜ್ಯ ಮಾರುತಗಳಾಗಿರ್ತಕ್ಕಂಥ ಈ ಮಾರುತಗಳು ಸಮಭಾಜಕ ವೃತ್ತವನ್ನ ಕ್ರಾಸ್ ಮಾಡಿಕೊಂಡು ನೈಋತ್ಯ ಮಾನ್ಸೂನ್ ಮಾರುತಗಳಾಗಿ ಪರಿವರ್ತನೆಗೊಂಡು ಈ ತರ ಭಾರತದ ಕಡೆಗೆ ಚಲಿಸಿ ಪರ್ವತ ಮಳೆಯನ್ನು ಉಂಟು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಪರ್ವತ ಮಳೆ ಜೂನ್ ಒಂದ್ ಅಂದ್ರೆ ಈ ಎಲ್ಲಾ ರಾಜ್ಯಗಳಲ್ಲಿ ಸ್ಟಾರ್ಟ್ ಆಗ್ಲಿ ಓಕೆನಾ ಅದಾದ ನಂತರ ನೋಡ್ರಿ ಕರ್ನಾಟಕದ ಮೇನ್ ಭಾಗದಲ್ಲಿ ಕರ್ನಾಟಕದ ಮೇನ್ ಭಾಗದಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಕರ್ನಾಟಕದ ಮೇನ್ ಭಾಗದಲ್ಲಿ ಸರ್ ಜೂನ್ ಐದರಂದು ಜೂನ್ ಐದರಂದು ಮತ್ತೆ ತೆಲಂಗಾಣ ಛತ್ತೀಸ್ಗಢ ಒಡಿಸ್ಸಾ ವೆಸ್ಟ್ ಬೆಂಗಾಲ್ ಸಿಕ್ಕಿಂ ಈ ಎಲ್ಲಾ ಪ್ರದೇಶಗಳಲ್ಲಿ ಜೂನ್ ಐದ್ ಅಂದ್ರೆ ಈ ತರ ಒಂದು ಮಳೆ ಸುರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತದೆ ಇದಕ್ಕೆ ಇದಕ್ಕೂ ಕೂಡ ನಾವೇನ್ ನಡಿತೀವಿ ಅಂದ್ರೆ ಮುಂಗಾರು ಮಳೆ ಅನಿತೀವಿ ಐ ಹೋಪ್ ನಿಮ್ಗೆ ಮೆಕ್ಯಾನಿಸಮ್ ಗೊತ್ತದ ಅದ್ರ ಜೊತೆಗೆ ಯಾವ ಡೇಟ್ ಒಳಗ ಎಲ್ಲಿ ಮಳೆ ಆಗ್ತದ ಅದು ಕೂಡ ಗೊತ್ತಾಗ್ತದ ಇಲ್ಲಿ ನೋಡ್ರಿ ಜೂನ್ ಒಂದ್ ಅಂದ್ರೆ ಯಾವ ಯಾವ ರಾಜ್ಯಗಳಲ್ಲಿ ನೋಡ್ರಿ ಇದನ್ನ ಬರೀಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ನಾನು ಸೊ ದಟ್ ನಮ್ಗೆ ಅರ್ಥ ಆಗ್ತದೆ ಓಕೆನಾ ಜೂನ್ ಒಂದು ಎಲ್ಲೆಲ್ಲಿ ಬರ್ತದ ನೋಡ್ರಿ ಸರ್ ಕೇರಳ ತಮಿಳುನಾಡು ದಕ್ಷಿಣ ಕರ್ನಾಟಕ ಮೇಘಾಲಯ ತ್ರಿಪುರ ಮಿಜೋರಾಂ ಮತ್ತ ಮಣಿಪುರ್ ಎಂಬ ರಾಜ್ಯಗಳಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಈ ತರ ನೈಋತ್ಯ ಮಾನ್ಸೂನ್ ಮಾರುತಗಳು ಅಥವಾ ಮುಂಗಾರು ಮಳೆ ಸುರಿಯೋದನ್ನ ನೋಡ್ತೀವಿ ಅದೇ ರೀತಿ ಜೂನ್ ಐದರಂದು ನೋಡ್ರಿ ಜೂನ್ ಐದರಂದು ನೋಡಿದ್ರೆ ಸರ್ ಕರ್ನಾಟಕ ತೆಲಂಗಾಣ ಛತ್ತೀಸ್ಗಢ ಒಡಿಸ್ಸಾ ವೆಸ್ಟ್ ಬೆಂಗಾಲ್ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ನಾವು ಈ ತರ ಮುಂಗಾರು ಮಳೆ ಸುರಿಯೋದನ್ನು ನೋಡ್ತೀವಿ ಅದೇ ರೀತಿ ಸರ್ ಜೂನ್ ಹತ್ತರಂದು ನೋಡ್ರಿ ಜೂನ್ ಹತ್ತರಂದು ಯಾವ ಯಾವ ರಾಜ್ಯಗಳಲ್ಲಿ ಮಳೆ ಬರ್ತದೆ ನೋಡ್ರಿ ಜೂನ್ ಹತ್ತರಂದು ಸರ್ ಉತ್ತರ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಸರ್ ಛತ್ತೀಸ್ಗಢ ಸರ್ ಜಾರ್ಖಂಡ್ ಅದಂತರ ಬಿಹಾರ್ ರಾಜ್ಯಗಳಲ್ಲಿ ನಾವೇನ್ ನೋಡ್ಲಿತೇವೆ ಅಂದ್ರೆ ಜೂನ್ ಹತ್ತರಂದು ಮುಂಗಾರು ಮಳೆ ಸ್ಟಾರ್ಟ್ ಆಗೋದನ್ನ ನೋಡ್ತೀವಿ ಸರ್ ಕರ್ನಾಟಕದಲ್ಲಿ ಏನಾಗ್ತದ ಜೂನ್ ಒಂದರಂದು ದಕ್ಷಿಣ ಕರ್ನಾಟಕದಲ್ಲಿ ಆಗ್ತದ ಕರ್ನಾಟಕದಲ್ಲಿ ಜೂನ್ ಐದರಿಂದ ಸ್ಟಾರ್ಟ್ ಆಗ್ಬಿಡ್ತದ ಆದ್ದರಿಂದ ಇವತ್ತು ಡೇಟ್ ಏನದ ಅಂದ್ರೆ ಜೂನ್ ಸಿಕ್ಸ್ ಅದ ಜೂನ್ ಆರು ಅಂದ್ರೆ ಜೂನ್ ಐದು ನಾಲ್ಕು ಮೂರು ಈ ಜೂನ್ ಮೂರು ನಾಲ್ಕು ಐದರಿಂದ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ಆಲ್ರೆಡಿ ಏನಾಗ್ಬಿಟ್ಟದ ಮಳೆ ಸುರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟದ ಅದೇ ಮಳೆಯನ್ನ ನಾವೇನೋ ಲಿತ್ತೀವಿ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಉಂಟಾಗುವಂತ ಮಳೆ ಅಂತೀವಿ ಅಥವಾ ಮುಂಗಾರು ಮಳೆ ಅಂತ ಕರಿತೇವೆ ಅದರ ಜೊತೆಗೆ ಇಲ್ಲಿ ನೋಡ್ರಿ ಜೂನ್ ಹದಿನೈದರಂದು ಎಲ್ಲಿ ಬರ್ತದೆ ನೋಡ್ರಿ ಜೂನ್ ಹದಿನೈದರಂದು ಮಾರುತಗಳನ್ನ ನೋಡಿದ್ರೆ ಸರ್ ಮುಂಗಾರು ಮಳೆ ಗುಜರಾತ್ ಕಂಡು ಬರ್ತದ ರಾಜಸ್ಥಾನದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತದ ಸರ್ ಅಲ್ಲಿ ಅದರ ಜೊತೆಗೆ ಉತ್ತರ ಪ್ರದೇಶ ಅಲ್ಲಿ ಕಂಡುಬರ್ತದ ನೋಡ್ತೇವೆ ಅದೇ ರೀತಿ ಜುಲೈ ಒಂದರಂದು ಇದು ಜೂನ್ ಐತಿಗ ಜೂನ್ ಒನ್ ಫೈವ್ ಟೆನ್ ಮತ್ತು ಫಿಫ್ಟೀನ್ ತದನಂತರ ಡೈರೆಕ್ಟ್ಲಿ ಏನ್ ಮಾಡ್ತೇವೆ ಅಂದ್ರೆ ಜುಲೈ ಜುಲೈ ಒಂದರ ಒಂದರಂದು ಸ್ವಲ್ಪ ಪ್ರಮಾಣದಲ್ಲಿ ರಾಜಸ್ಥಾನ್ ಹರಿಯಾಣ ಮತ್ತ ಪಂಜಾಬ್ ಈ ರಾಜ್ಯಗಳಲ್ಲಿ ಮಳೆ ಸುರಿಯೋದನ್ನ ನೋಡ್ತೀವಿ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಲಿ ಮುಂಗಾರು ಮಳೆ ನಮ್ಮ ಭಾರತದಲ್ಲಿ ಯಾವ ತರ ಸುರಿತದ ಓಕೆನಾ ಇಲ್ಲಿ ನೋಡ್ರಿಲೆ ಇಲ್ಲಿ ಉನ್ನತ ಪ್ರದೇಶಗಳ ಮೇಘಾಲಯಗಳಲ್ಲಿ ಗಾರೋ ಖಾಸಿ ಮೈ ಮತ್ತೆ ಜೈಂತ್ಯ ಪರ್ವತಗಳು ಅಂತೇಳಿ ಅಥವಾ ಬೆಟ್ಟ ಸಮೂಹಗಳು ಆ ಬೆಟ್ಟ ಸಮೂಹಗಳ ಮಧ್ಯದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಬಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಬಂದು ಇಲ್ಲಿ ಟ್ರಾಪ್ ಆಗುವಂತ ಒಂದು ಕಾರಣದಿಂದ ಮೇಘಾಲಯ ಒಳಗ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ನೋಡ್ರಿಲಿ ಇಲ್ಲಿ ಗಾರೋ ಬೆಟ್ಟ ಸಮಗಳು ಖಾಸಿ ಬೆಟ್ಟ ಸಮಗಳು ಮತ್ತು ಜೈಂತ್ಯ ಬೆಟ್ಟ ಸಮಗಳು ನೈಋತ್ಯ ಮಾನ್ಸೂನ್ ಮಾರುತಗಳ ಎರಡು ಶಾಖೆಗಳನ್ನ ನೋಡ್ರಿ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಎಂಟರ್ ಆಗುವಾಗ ಅಥವಾ ಭಾರತವನ್ನ ಪ್ರವೇಶಿಸುವಾಗ ಎರಡು ಭಾಗದಿಂದ ಪ್ರವೇಶಿಸ್ತಾವ ಒಂದು ಅರಬ್ ಸಮುದ್ರದ ಕಡೆಯಿಂದ ಪ್ರವೇಶಿಸುವುದು ಇನ್ನೊಂದು ಬಂಗಾಳ ಕೊಲ್ಲಿಯ ಕಡೆಯಿಂದ ಪ್ರವೇಶಿಸುವುದು ಅರಬ್ಬಿ ಸಮುದ್ರದ ಕಡೆಯಿಂದ ಪ್ರವೇಶಿಸುವಾಗ ಪಶ್ಚಿಮ ಘಟ್ಟಗಳನ್ನ ವಿಧ್ಯಾಸತ್ಪುರ ಮತ್ತು ಅರಾವಳಿ ಹಿಮಾಲಯಗಳನ್ನು ತಾಗಿ ಪರ್ವತ ಮಳೆಯನ್ನು ಸುರ್ತಾವೆ ಅದೇ ರೀತಿ ಬಂಗಾಳ ಕೊಲ್ಲಿಯನ್ನು ನೋಡ್ರಿ ಬಂಗಾಳ ಕೊಲ್ಲಿಯ ಶಾಖೆ ಇದು ಅರಬ್ಬಿ ಸಮುದ್ರದ ಶಾಖೆ ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಬಂಗಾಳ ಕೊಲ್ಲಿಯ ಶಾಖೆ ಅಂತ ಕರಿತೀವಿ ಯಾವ್ದದು ಇಲ್ಲಿ ನೋಡ್ರಿ ಈ ಗ್ರೀನ್ ಕಲರ್ ಮಾರುತವನ್ನು ನೋಡ್ರಿ ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ರಾಜ್ಯಗಳ ಕಡೆಗೆ ಚಲನೆ ಮಾಡೋದನ್ನು ನೋಡುತ್ತೇವೆ ಇಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಮೇಘಾಲಯ ಎಂಬ ರಾಜ್ಯದಲ್ಲಿ ಗಾರೋ ಖಾಸಿ ಮತ್ತೆ ಜೈಂತ್ಯ ಎಂಬ ಬೆಟ್ಟ ಸಮೂಹಗಳನ್ನು ನೋಡ್ತೇವೆ ಆ ಗಾರೋ ಖಾಸಿ ಜೈಂತ್ಯ ಬೆಟ್ಟ ಸಮಗಳ ಮಧ್ಯದಲ್ಲಿ ಬಂಗಾಳ ಕೊಲ್ಲಿಯ ಶಾಖೆ ಪ್ರವೇಶಿಸಿದಾಗ ಗಾರೋ ಬೆಟ್ಟಗಳಲ್ಲಿ ಮಳೆಯನ್ನು ಸುರಿಸಿ ಖಾಸಿ ಕಡೆ ಹೋಗುವುದು ಖಾಸಿ ಬೆಟ್ಟಗಳಲ್ಲಿ ಮಳೆಯನ್ನು ಸುರಿಸಿ ಜಂತ್ಯ ಕಡೆ ಹೋಗೋದು ಜಂತ್ಯ ಬೆಟ್ಟಗಳಲ್ಲಿ ಮಳೆಯನ್ನು ಸುರಿಸಿ ಮತ್ತೆ ಗಾರೋ ಅಹ್ ಬೆಟ್ಟ ಸಮಗಳಲ್ಲಿ ಹೋಗುವುದು ಮತ್ತೆ ಗಾರೋ ಬೆಟ್ಟ ಸಮನ್ ಅಂದ್ರೆ ಅದೇ ಮಾರುತಗಳನ್ನ ಮತ್ತೆ ಜಯಂತಿ ಖಾಸಿ ಕಡೆ ಜಂತ್ಯ ಕಡೆ ಮತ್ತೆ ಗಾರೋ ಕಡೆ ಐ ಹೋಪ್ ಎಲ್ಲರೂ ಸರ್ ಈ ಬಂಗಾಳ ಕೊಲ್ಲಿಯ ಶಾಖೆ ಮೇಘಾಲಯದಲ್ಲಿರ್ತಕ್ಕಂಥ ಗಾರೋ ಖಾಸಿ ಜಂತ್ಯ ಉನ್ನತ ಪ್ರದೇಶಗಳ ಮಧ್ಯದಲ್ಲಿ ಟ್ರಾಪ್ ಆಗ್ಬಿಟ್ಟವು ಟ್ರಾಪ್ ಆಗಿರ್ತಕ್ಕಂಥ ಕಾರಣದಿಂದ ನಾವು ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿಯೇ ಅತ್ಯಂತ ಜಾಸ್ತಿ ಮಳೆ ಸುರೋ ಯಾವ್ದು ಪ್ರದೇಶದಲ್ಲಿ ನೋಡ್ತೇವೆ ಅಂದ್ರೆ ಈ ಮೇಘಾಲಯದ ಎರಡು ಪ್ರದೇಶಗಳನ್ನು ನೋಡ್ತೀವಿ ಒಂದು ರಾಮ್ ಅಂತ ಕರಿತೀವಿ ಇನ್ನೊಂದು ಚಿರಾಪುಂಚಿ ಅಂತ ಕರಿತೀವಿ ಆದ್ದರಿಂದ ನೋಡ್ರಿ ಈ ಬಂಗಾಳ ಕೊಲ್ಲಿಯ ಶಾಖೆ ನಮ್ಮ ಭಾರತಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳ ಶಾಖೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ಬೇಕು ಸೊ ಈ ಒಂದು ಡೈಗ್ರಾಮ್ ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಮುಂಗಾರು ಮಳೆ ಯಾವ ತರ ಬರ್ತದೆ ಅದು ಗೊತ್ತಾಗ್ತದೆ ಓಕೆನಾ ಯಾವ ಯಾವ ರಾಜ್ಯಗಳಲ್ಲಿ ಯಾವ ತರ ಮಳೆ ಬರ್ತದ ಯಾವ ಯಾವ ಡೇಟಿಗೆ ಮಳೆ ಸ್ಟಾರ್ಟ್ ಆಗ್ತದೆ ಅದನ್ನು ಕೂಡ ನಾ ಇಲ್ಲಿ ಹೇಳಿ ಟ್ರೈ ಮಾಡಿದ್ವಿ ಅದ ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವ್ ತರ ಉಗಮಗಳ ಅದನ್ನು ಕೂಡ ನಾ ನಿಮ್ಗೆ ಹೇಳಿ ಟ್ರೈ ಮಾಡ್ತೀವಿ ಮಾಡ್ವಿ ಎಕ್ಸಾಕ್ಟ್ಲಿ ಇಂಡ ಇಂಡಿಯಾದ ಮೇಲೆ ಏನ್ ಬರ್ಲಿತ್ತು ಇಂಡಿಯಾದ ಮೇಲೆ ನೈಋತ್ಯ ಮಾನ್ಸೂನ್ ಮಾರುತಗಳು ಬರ್ಲಿತ್ತು ಯಾವ ಯಾವ ತಿಂಗಳದಂದು ಜೂನ್ ತಿಂಗಳಂದು ಯೂಶಲಿ ಈ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಸೆಪ್ಟೆಂಬರ್ ತಿಂಗಳವರೆಗೆ ನಾವು ಭಾರತದಲ್ಲಿ ಏನ್ ನೋಡ್ತೇವೆ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲವನ್ನು ನೋಡ್ತೀವಿ ಐ ಹೋಪ್ ಎಲ್ಲರಿಗೂ ಅರ್ಥ ಆಗದ ಮುಂಗಾರು ಮಳೆಯ ಮೆಕ್ಯಾನಿಸಮ್ ಈ ಕಂಡು ಬರ್ತದ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ ಸಬ್ಸ್ಕ್ರೈಬು ಮಾಡಿರಿ ಓಕೆನಾ ಮತ್ತೆ ಹೊಸ ಹೊಸ ಟಾಪಿಕ್ಸ್ಗಳ ಜೊತೆಗೆ ಮತ್ತೆ ಯೂಟ್ಯೂಬ್ ಯೂಟ್ಯೂಬ್ ಜೊತೆಗೆ ಯೂಟ್ಯೂಬ್ ಅಲ್ಲಿ ನಾವು ವಿಡಿಯೋಗಳನ್ನ ಮಾಡ್ತೀವಿ ಸೊ ನಮ್ಮ ಜೊತೆಗೆ ಕನೆಕ್ಟೆಡ್ ಇರ್ರಿ ಥ್ಯಾಂಕ್ ಯು